ಗುರು ಬಸವಲಿಂಗಾಯ ನಮಃ ಬಸವ ತಂದೆಯನ್ನ ಸ್ಮರಿಸಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಲಾರೆವು ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ಈ ನಮ್ಮೊಳಗೆ ಒಳಗಿನ ತಿಳಿಯನು ಕಲುಕದೇ ಇದ್ದರೆ ಅಮೃತದ ಸವಿಯಿದೆ ನಾಲಿಗೆಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಹತ್ತಿರವಿದ್ದರು ದೂರ ನಿಲ್ಲುವೆವೋ ನಮ್ಮಯ ಹಮ್ಮಿನ ಕೋಟೆಯಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ನಾಲ್ಕು ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಕಲ್ಲು ಮಣ್ಣಿನ ಗುಡಿಯೊಳಗೆ ಬೆಳಗ್ಗೆಯಿಂದ ಬಹಳ ಮಾತುಗಳನ್ನು ಕೇಳ್ಕೋತಾ ಬಂದಿದ್ದೀರಿ ಮಾತು ಕೇವಲ ಶಬ್ದ ಆಗಬಾರ್ದು ಕೃತಿ ಆಗಬೇಕಾಗಿದೆ ಇವತ್ತು ನಮ್ಮಲ್ಲೆಲ್ಲರಲ್ಲಿ ಬಹಳ ಮುಖ್ಯವಾಗಿ ಕ್ರಿಯೆ ಆಗಬೇಕಾಗಿದೆ ನಾವೆಲ್ಲರೂ ಪ್ರತಿ ವರ್ಷ ಇಲ್ಲಿ ಸೇರ್ತೇವೆ ನೀವು ಒಬ್ಬರು ಹತ್ತು ಜನರನ್ನು ಪರಿವರ್ತನೆ ಮಾಡಿಕೊಂಡು ವೈಚಾರಿಕತೆಗೆ ತಂದಾಗ ಮಾತ್ರ ಇಂತಹ ಕಾರ್ಯಕ್ರಮಗಳು ಮಾಡಿದಕ್ಕೂ ಸಾರ್ಥಕ ಆಗ್ತದೆ ಅನ್ನತಕ್ಕಂಥದ್ದು ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಮಾತು ಇಲ್ಲ ಅಂತಂದರೆ ನಮ್ಮ ಮಾತುಗಳು ಏನಾಗ್ತದೆ ಅಂತಂದರೆ ನಿಮಗೆ ಎಂಟರ್ಟೈನ್ಮೆಂಟ್ ಆಗ್ತದಷ್ಟೇ ನಮ್ಮ ಶ್ರಮ ಜಾರಕಿಹೊಳಿ ಅವರ ಶ್ರಮ ನಾವೆಲ್ಲರೂ ಮಾತನಾಡಿರುವ ಶ್ರಮ ಈ ಸಮಾಜದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ತರಬೇಕಾಗ್ತದೆ ಬದಲಾವಣೆಯನ್ನು ತರಬೇಕಾಗ್ತದೆ ಆವಾಗ ಮಾತ್ರ ಇಂತಹ ಕಾರ್ಯಕ್ರಮಗಳಿಗೆ ನೀವು ಬಂದಿದ್ದಕ್ಕೂ ಸಾರ್ಥಕ ನಮ್ಮಂಥವ್ರು ಹೇಳಿದ್ದಕ್ಕೂ ಸಾರ್ಥಕ ಆಗ್ತದೆ ಇಲ್ಲಾಂತಂದರೆ ಇಂತಹ ಕಾರ್ಯಕ್ರಮಗಳಲ್ಲಿ ಮಾತನಾಡು ಹೋಗ್ತೇವೆ ನಂತರ ರಾತ್ರಿ ಮಲಗುವಾಗ ನಾಲ್ಕು ಸಲ ಬಾಕ್ಲು ಹಾಕಿದ್ದೀನಿ ಇಲ್ವಂತ ನೋಡಿ ಮಲಗಬೇಕಾಗ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಈ ಪ್ರಜಾಪ್ರಭುತ್ವದ ದೇಶದೊಳಗೆ ಇದ್ದೇವೆ ನಾವು ಈ ದೇಶದೊಳಗಡೆ ಪ್ರಜಾಪ್ರಭುತ್ವದ ಅಸ್ತಿತ್ವವನ್ನು ಕಳೆದುಕೊಂಡು ಎಲ್ಲೋ ಇನ್ನೂ ಇರೇ ಅಂತ ಉಳ್ಕೊಂಡಿದ್ದೀವಿ ಆದರೂ ಆ ಸಂಪ್ರದಾಯವಾದಿಗಳ ಕೈವಾಡದ ಅಸ್ತಿತ್ವದಲ್ಲಿ ಸಿಕ್ಕಿಕೊಂಡು ನಾವು ಹೇಗೆ ನರಳುತ್ತಾ ಇದ್ದೀವಿ ಅನ್ನೋದು ನಮಗೆಲ್ಲರಿಗೂ ಬಹಳ ದೊಡ್ಡ ಕಷ್ಟದ ಕೆಲಸ ಆಗಿದೆ ಇವತ್ತು ಬೆಳಗ್ಗೆ ಇದನ್ನೇ ನಾನು ಯೂನಿವರ್ಸಿಟಿಯಲ್ಲಿ ಬಂದೆ ಮಧ್ಯಾಹ್ನ ಇನ್ನೊಂದು ಕಡೆ ಹೋಗಿ ಇಲ್ಲಿಗೆ ಬಂದೆ ಪ್ರತಿದಿನ ನಮಗೆ ಫೋನ್ ಇರೋದೆ ಸಾಯಿಸ್ತೀವಿ ಅಂತ ನಾನು ಅದಕ್ಕೆ ಹೇಳಿದೆ ಆ್ಯಕ್ಸಿಡೆಂಟಾಗಿ ಸಾಯೋದಕ್ಕಿಂತ ರೋಗ ಬಂದು ಸಾಯೋದಕ್ಕಿಂತ ದುರ್ಮರಣ ಬಂದು ಸಾಯೋದಕ್ಕಿಂತ ಇಂಥ ವಿಚಾರಗಳನ್ನು ಹೇಳಿ ಹುತಾತ್ಮರಾಗೋದು ಬಹಳ ಲೇಸು ಅನ್ನತಕ್ಕಂಥದನ್ನು ನಾವು ಕಂಡುಕೊಳ್ಳಬೇಕಾಗಿರ್ತಕ್ಕಂಥದ್ದು ಕಾರಣ ಈ ದೇಶದೊಳಗಡೆ ಬುದ್ಧನನ್ನು ಓಡಿಸಿದಂತಹ ಸಮುದಾಯ ಇದೆ ಬಸವಣ್ಣನವರನ್ನ ಗಡಿಪಾರು ಮಾಡಿದಂತಹ ಸಮುದಾಯವಿದೆ ಕಲಬುರಗಿಯವರನ್ನ ಗುಂಡಿಟ್ಟುಕೊಂಡ ಸಮುದಾಯವಿದೆ ಗೌರಿ ಲಂಕೇಶ್ವರವರನ್ನ ಒಂದು ಗುಬ್ಬಿಯಂತೆ ಹೊಡೆದು ರೋಡಿನಲ್ಲಿ ಮಲಗಿಸಿರುವವರಿದ್ದಾರೆ ಈ ಸಮಾಜದೊಳಗಡೆ ಬಹಳ ಎಚ್ಚರ ಇರಬೇಕು ಇನ್ನು ಬರೀ ಕೇಳಿ ಹೋಗೋದಲ್ಲ ಬಹಳ ಕೇಳಿ ಹೋಗೋದಲ್ಲ ಪರಿಸ್ಥಿತಿ ಏನಿದೆ ಅನ್ನೋದನ್ನು ನೀವು ಗಮನಿಸ್ಬೇಕು ಪ್ರಗತಿಪರ ವಿಚಾರವಾದಿಗಳಿಗೆ ಬೆಳಗ್ಗೆ ದಿನವಾಯಿತು ಅಂತಂದರೆ ನಾವು ಜೀವನವನ್ನು ಅನುಭವಿಸುತ್ತೇವೆ ಸಾವನ್ನ ಪ್ರೀತಿಸುತ್ತೇವೆ ಈ ಸಮಾಜದೊಳಗಡೆ ಜೀವನವನ್ನು ಅನುಭವಿಸುತ್ತೇವೆ ಸಾವನ್ನ ಪ್ರೀತಿಸ್ತಾ ಇದ್ದೇವೆ ನಾವು ಕಾರಣ ಧಾರ್ಮಿಕ ಮುಖಂಡರ ಒಳಗಡೆ ಬಹಳ ದೊಡ್ಡ ಟಾರ್ಗೆಟ್ ಅಂದರೆ ನಿಜಗುಣಾನಂದ ಸ್ವಾಮೀಜಿ ದೊಡ್ಡ ಟಾರ್ಗೆಟ್ ಬಹಳ ದೊಡ್ಡ ಟಾರ್ಗೆಟ್ ಆದರೆ ನಾವು ಅದಕ್ಕೆ ಎದುರೋದಿಲ್ಲ ಯಾಕೆ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ನೋಡ ಅನ್ನತಕ್ಕಂತಹ ಸಾಲಿನಲ್ಲಿ ನಿಂತವರು ನಾವು ಬಸವಣ್ಣನವರನ್ನ ಈ ಸಮಾಜದೊಳಗಡೆ ಓಡಿಸಿದವರು ಯಾರು ಕ್ರೈಸ್ತರಲ್ಲ ಇಸ್ಲಾಂ ಧರ್ಮದವರಲ್ಲ ಬಹಳ ದೂರ ಹೋಗೋದು ಬೇಕಾಗಿಲ್ಲ ನಾವು ಈ ನೆಲದೊಳಗಡೆ ಬಸವಣ್ಣನವರನ್ನ ಓಡಿಸಿದವರು ಯಾರು ಹರಳೆಯನನ್ನ ಮಧುವರಸರನ್ನ ಕಾಲಿಗೆ ಕಟ್ಟಿ ಆನೆ ಕಾಲಿಗೆ ಎಳೆದವರು ಯಾರು ಇದು ನಮ್ಮ ಲಿಂಗಾಯತ ಮಠಾಧೀಶರಿಗೂ ಗೊತ್ತಾಗುವುದಿಲ್ಲ ಬಸವಣ್ಣನವರು ಏನು ತಪ್ಪು ಮಾಡಿದ್ರು ಅಂತ ಹೇಳಿ ಓಡಿಸಿದ್ರು ಸ್ವಾಮಿ ಜಾತಿ ಹೋಗಬೇಕು ಅಂತ ಹೇಳಿದೇ ಒಂದು ದೊಡ್ಡ ಅಪರಾಧವಾಗಿದ್ದಕ್ಕಾಗಿ ಅವರನ್ನು ಅಲ್ಲಿಂದ ಓಡಿಸಿದ್ರಲ್ಲ ಯಾರು ಇಸ್ಲಾಮ್ರು ಓಡಿಸಿದ್ರ ಕ್ರೈಸ್ತರು ಓಡಿಸಿದ್ರ ಈ ದೇಶದ ಸನಾತನವಾದಿಗಳು ತಾನೆ ಈ ದೇಶದ ಮನುವಾದಿಗಳು ತಾನೆ ಈ ದೇಶದ ಸಂಪ್ರದಾಯವಾದಿಗಳು ತಾನೆ ಕೊಂಡಿ ಮಂಚಣ್ಣ ನಾರಾಯಣ ಕರ್ಮಿತಾ ವಿಷ್ಣು ಭಟ್ಟ ಹಾ ಬುದ್ಧನನ್ನು ಈ ದೇಶದಿಂದ ಓಡಿಸಿದ್ರು ಬಸವಣ್ಣನವರನ್ನು ಗಡಿಪಾರು ಮಾಡಿದ್ರು ಪ್ರಗತಿಪರ ವಿಚಾರಧಾರೆಗಳ ಧಾರೆಗಳನ್ನು ಗುಂಡಿಟ್ಟು ಕೊಲ್ಲುವ ಪರಿಸ್ಥಿತಿಗೆ ಈ ದೇಶ ಬಂದು ನಿಲ್ತು ಯಾವ ಸ್ಥಳದಲ್ಲಿ ನಿಂತು ಮಾತನಾಡಬೇಕಾಗಿದೆ ಅಂಬೇಡ್ಕರ್ ಕೊಟ್ಟಿರುವ ಸಂವಿಧಾನ ಈ ದೇಶದಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಏಕ ಸಂಸ್ಕೃತಿಯ ಪರಾಕಷ್ಟೆಯಲ್ಲಿ ಇರ್ತಕ್ಕಂತಹ ರಾಜಕೀಯ ಪಕ್ಷಗಳು ಏಕ ಸಂಸ್ಕೃತಿಯ ಪರಾಕಷ್ಟ ಏಕ ಸಂಸ್ಕೃತಿಯ ಪರಾಕಷ್ಟೆಯನ್ನು ಹೇರ್ತಿರ್ತಕ್ಕಂತಹ ಈ ದಿನಮಾನ ಕಾಲದಲ್ಲಿ ಸಮುದಾಯದಲ್ಲಿ ವೈಚಾರಿಕತೆಗೆ ಬೆಲೆನೇ ಇಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಸಂಪ್ರದಾಯವಾದಿಗಳು ಅಂದಿಗಿಂತ ಇಂದು ಅಟ್ಟಾಸದಲ್ಲಿ ಮೆರಿತಾ ಇದ್ದಾರೆ ಅಂದ್ರೆ ಬಸವಣ್ಣನವರ ವಚನ ನೆನಪಾಗ್ತದೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು ಏರಿ ನೀರುಂಬೊಡೆ ಬೇಲಿ ಕೈಯ ಮೇ ಒಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಈ ನಾರಿಗೆ ದೂರಲಿ ಕೂಡಲ ಸಂಗಮ ದೇವ ಜವಾಬ್ದಾರಿತವಾದ ವೇದಿಕೆಯಾಗಿ ಪರಿವರ್ತನೆ ಹೊಂದಬೇಕಿದು ಕುಳಿತವರು ನೀವು ಕೇಳಿ ಹೋಗ್ತೀರಿ ಮಾತನಾಡದವರು ಬಹಳ ಕಷ್ಟದಲ್ಲಿದ್ದೇವೆ ಕೇಳೋರು ಭಾಳ ಚಲೋ ಕುಂತೀರಿ ಹೊಡಿತೀರಿ ಹೇಳೋ ಮಗನ ಅಪ್ಪನ ಗಂಟೆನು ಹೇಳು ಅದು ಹೇಳಿದನ ಎಲ್ಲ ರೆಕಾರ್ಡ್ ಮಾಡಿಕೊಂಡು ನನ್ನ ವೀಡಿಯೋನ ಪೂರ್ತಿಯಾದರೂ ಹಾಕ್ತಾರೆ ಬೈದಿದ್ದು ಹಾಕ್ತಾರೆ ನಾನು ಏನು ಬೈದಿರ್ತೀನಿ ಅದನ್ನು ಅಷ್ಟೇ ಹಾಕೋದು ಅದಕ್ಕೇನು ಕಾಮೆಂಟ್ಸ್ ಬರ್ತದೆ 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 ಪೂರ್ತಿ ಹಾಕೋದೇ ಇಲ್ಲ ಈ ವಿಡಿಯೋ ಮಾಡ್ಕೊಳ್ಳೋರು ಕೈ ಮುಗಿದು ಕೇಳ್ಕೊಳ್ತೀನಿ ಮೊನ್ನೆ ನಾನು ಕೊಪ್ಪಳದಲ್ಲಿ ಒಂದು ಹೇಳಿದ ಮಾತು ಈ ದೇಶದಲ್ಲಿ ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಹೊರತು ಮಾಂಸ ತಿಂದವರಿಂದಲ್ಲ ಅಂತ ಹೇಳಿದ್ದೆ ಏನು ಬಬ್ಬಲ್ಗ ಮೇಳದಂಗೆ ಹೇಳದೇ ಕತ್ತಿದ್ರು ನನ್ನ ಬಬ್ಬಲ್ಗ ಮೇಳದಂಗ್ ಸೋಷಿಯಲ್ ಮೀಡಿಯಾದಾಗ ಹಿಂಗೆ ಹೇಳಕ್ ಕತ್ತಿದ್ರು ನಾಗರಾಜ್ ಅವರೇ ಹಿಂಗೆ ಹೇಳಕ್ತಿದ್ರು ಏನು ನಿಜಗುಣ ಸ್ವಾಮೀಜಿ ಸ್ವಾಮಿನೋ ಕಾಮಿನೋ ಕೇಳೋದು ನೋಡಬೇಕು ನೋಡಿ ನಾವು ಸ್ವಾಮೀಜಿಯನ್ನು ನಾನು ಮನುಷ್ಯ ನಾನು ಮನುಷ್ಯ ನಾನು ಮನುಷ್ಯ ನನ್ನ ಪ್ರೊಫೆಷನಲ್ ಸ್ವಾಮಿ ಅರ್ಥ ಆಯ್ತಾ ವೃತ್ತಿ ಸ್ವಾಮೀಜಿ ಇದ್ದೀನಿ ನಾನು ಸ್ವಾಮೀಜಿ ಇಲ್ಲ ನಿಮಗೆ ಭಾಳ ತ್ರಾಸಾಗ್ತದೆ ಈ ಶಬ್ದಗಳು ಅರ್ಥ ಆಗೋರ್ಗೆ ಅರ್ಥ ಆಗ್ತದ ಅರ್ಥ ಆಗೋರ್ಗೆ ಅರ್ಥ ಆಗ್ತದ ನಾನು ಮನುಷ್ಯ ಇದ್ದೀನಿ ಅಂತ ಮಾತಾಡ್ತೀನಿ ಸ್ವಾಮೀಜಿ ಆಗಿದ್ದರೆ ಪಾತ್ ಪೂಜೆ ಮಾಡಿಸ್ಕೋತಿದ್ದೆ ನಾ ಸ್ವಾಮೀಜಿ ಆಗಿದ್ರೆ ಪಲ್ಲಕ್ಕಿ ಏರ್ತಿದ್ದೆ ನಾ ಸ್ವಾಮೀಜಿ ಆಗಿದ್ರೆ ಎರಡು ಕೈಯಲ್ಲಿ ಆಶೀರ್ವಾದ ಮಾಡಿ ಮಳೆ ಬರಂಗಲ್ಲ ವೇದ ಹೇಳಿದ್ರೆ ಬೆಳೆ ಬರೋದಲ್ಲ ಮಡ್ದಾಗ ಕುಂತ್ಕೊಂಡು ಬರೀ ಉಸಿರಿದ್ರೆ ಬೆಳೆ ಬರೋಂಗ್ ಮಾಡ್ತಿದ್ದೆ ನಾನು ಸು ಅಂದ್ರೆ ಬರಬೇಕು ಬೆಳೆ ನಿಮಗಳಿಗೆ ಭಯ ಹೋಗಿಲ್ಲ ಎಲ್ಲಿಯವರೆಗೆ ಧರ್ಮ ಮತ್ತು ದೇವರ ಸ್ಪಷ್ಟೀಕರಣ ಈ ಸಮಾಜದಲ್ಲಿ ಜನರಿಗೆ ಆಗೋದಿಲ್ಲ ಅಲ್ಲಿಯವರಿಗೆ ನಮ್ಮಂಥವ್ರು ನಿಮ್ಮನ್ನು ಆಳ್ತಾ ಇರ್ತೀವಿ ಅನ್ನತಕ್ಕಂಥ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ದೇವರು ಮತ್ತು ಧರ್ಮದ ಬಗ್ಗೆ ನಿಮಗೆ ಸ್ಪಷ್ಟೀಕರಣ ಆಗಬೇಕು ಬುದ್ಧನು ಇದನ್ನೇ ಹೇಳಿದ್ರು ಬಸವಣ್ಣನವರು ಇದನ್ನೇ ಹೇಳಿದ್ರು ನಾನು ಬೆಳಗ್ಗೆ ಮಾತನಾಡುವಾಗ ಅದನ್ನೇ ಹೇಳದೆ ಮಾದಲಾಂಬಿಕೆ ಹತ್ತಿರ ಬಸವಣ್ಣ ಬಂದು ದಲಿತರು ಬಂದು ಕೊಟ್ಟಿರುವ ಚಪ್ಪಲಿಗೆನ ಶುದ್ಧಿ ಮಾಡಿದ ಕೂಡಲೇ ಏ ಅವ್ರು ಮಾಂಸ ತಿಂತಾರೆ ಅದಕ್ಕಾಗಿ ಅವ್ರನ್ನ ಒಳಗೆ ಬರಬೇಡ ಅಂತ ಹೇಳ್ತಿ ಮನೆ ಒಳಗಡೆ ಬೆಕ್ಕು ಇಲಿ ತಿಂತದ ಅದನ್ನೊಳಗೆ ಬಿಟ್ಕೊಂಡಿಲ್ವೋ ಒಂದು ಬೆಕ್ಕು ಇಲಿ ತಿಂತದ ಅದು ಮನೆ ಒಳಗೆ ಇರ್ತದೆ ಆದರೆ ಮಾಂಸ ತಿನ್ನೋನು ಮನೆಯಿಂದ ಹೊರಗಿರ್ತಾರೆ ನೋಡ್ರಿ ಮಜಾ ಹೆಂಗದ ಇವ್ರು ಈ ದೇಶ ಕಟ್ತೀನಿ ಅಂತ ಹೊಂಟಾರ ಇವರು ದೇಶ ಕಟ್ತೀನಿ ಅಂತ ಹೊಂಟಾರ ನೋಡಬೇಕು ಏನು ಅಬಾ ಬಾ 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 ಕಲ್ಲು ದೇವ್ರು ಮಾಡಿ ಅಬಾ ಬಾ ಜಗತ್ತಿನಲ್ಲಿ ಕಲ್ಲನ್ನು ಯಾಕೆ ದೇವ್ರು ಮಾಡಿದ್ರು ಅಂತಾಗ ಮೀನಾಕ್ಷಿ ಬಾಳಿ ಅವ್ರು ಹೇಳಿದ್ರಲ್ಲ ಇದು ಮೋಸದದ ಅಂತ ಅವ್ರಿಗೆ ಗೊತ್ತದ ಅದಕ್ಕಾಗಿ ಅವ್ರು ಮೋಸ ಮಾಡ್ತಾನೆ ಇರ್ತಾರ ನೀವು ಓ ಕೈ ಮುಗಿತಾನೆ ಇರ್ತೀರಿ ತಲೆ ಬೋಳಿಸ್ಕೋತಾನೆ ಇರ್ತೀರಿ ನೀವು ನೀವೇನು ಸಾಮಾನ್ಯ ನಮಗೂ ಚಪ್ಪಾಳೆ ತಡ್ತೀರಿ ಅವ್ರಿಗೂ ಚಪ್ಪಾಳೆ ತಡ್ತೀರಿ ನೀವು ಡೇಂಜರ್ ನಮಗೆ ನಿಮಗೆ ಧೈರ್ಯ ಐತೇನೆ ನಿಮಗೆ ನಿಮಗೆ ಧೈರ್ಯ ಇತ್ತನ ಹೋಗ್ರಿ ನೋಡೋಣ ಇವತ್ತು ನಿಮ್ಮ ಮನೆಯೊಳಗಡೆ ಇರುವಂಥ ಕಾಕು ಪೋಕು ದೇವ್ರ ಫೋಟೋಗಳನ್ನು ತೆಗಿರಿ ನಿಮಗೆ ಧೈರ್ಯ ಇದ್ರೆ ತೆಗಿರಿ ನೋಡೋಣ ಹಾಂ ಹಾಕ್ರಿ ನೋಡೋಣ ಅಲ್ಲಿ ಆ ಜಾಗದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಹಾಕ್ರಿ ನಿಮ್ಮ ಗದ್ದಿಗೆ ಮೇಲೆ ಅಂಬೇಡ್ಕರ್ ಫೋಟೋ ಹಾಕ್ರಿ ನೋಡೋಣ ನನಗೆ ಅನ್ನ ಕೊಟ್ಟವ್ ನೀವು ಅಂತ ಅದಕ್ಕೆ ನಾನು ಸಲ ಹೇಳಿದ್ದೇನೆ ಈ ಸಮಾಜದೊಳಗಡೆ ಈ ಸಮಾಜದೊಳಗಡೆ ಶಂಕರಾಚಾರ್ಯರಿಂದ ನ್ಯಾಯ ಸಿಗಲಿಲ್ಲ ಮಧ್ವಾಚಾರ್ಯರಿಂದ ನ್ಯಾಯ ಸಿಗಲಿಲ್ಲ ರಾಮಾನುಜಾಚಾರ್ಯರಿಂದ ನ್ಯಾಯ ಸಿಗಲಿಲ್ಲ ಕೇವಲ ಭಕ್ತಿ ಜ್ಞಾನದ ಪರಂಪರೆಗಳು ಮಾತ್ರ ಅವರಿಂದ ಚಳುವಳಿ ನಡೀತು ಈ ಸಮಾಜದೊಳಗಡೆ ನಿಮಗೇನಾದರೂ ನ್ಯಾಯ ಸಿಕ್ಕಿದರೆ ಈ ಮುನ್ನೂರು ಮೂವತ್ತು ಕೋಟಿ ದೇವರುಗಳನ್ನು ನಿರ್ಮಾಣ ಮಾಡಿರುವ ಕಲ್ಲಿನ ದೇವರಿಂದ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದಿಂದ ನಿಮಗೆ ನ್ಯಾಯ ಸಿಕ್ಕಿದೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಅವೇನು ಕೊಡ್ತಾವ ಅವಕ್ಕೆ ಊಟ ಇಲ್ಲ ಅವಕ್ಕ ಊಟ ಇಲ್ಲ ನಿಮಗೇನು ಕೊಡ್ತಾವ ನಿಮಗೇನು ಕೊಡ್ತಾವ ಅವುಕ್ಕೆ ಊಟ ಇಲ್ಲ ಅವು ಕೊಡಕ್ಕೆ ಹೋಗ್ತೀರಿ ಅದು ನೋಡಬೇಕು ದೇವಸ್ಥಾನಕ್ಕೆ ಹೋಗೋತ್ತಿಗೆ ಚಲೋ ಜಳಕ ಮಾಡಿ ತಟ್ಟೆ ಒಳಗೆ ಬಾಳೆಹಣ್ಣು ತಗೊಂಡು ಹಣ್ಣು ತೊಗೊಂಡು ಹೂವು ತಗೊಂಡು ಗುಡಿಗೋಗಿ ಪೂಜಾರಿ ಕೈಯ ಕೊಟ್ಟು ದೇವ್ರಿಗೆ ಪೂಜೆ ಮಾಡಿಸು ಯಾರು ಹೇಳೋದು ನೀವು ದೇವ್ರಿಗೆ ಪೂಜೆ ಮಾಡ್ಸಕ್ಕೋ ಪೂಜಾರಿನ ದಳ್ಳಾಳಿ ಇಟ್ಕೊಂಡಿ ಅಂದರೆ ದೇವಸ್ಥಾನ ಏನು ಎ ಪಿ ಎಮ್ ಸಿ ಮಾರ್ಕೆಟೇ ನಮ್ಮ ಮಗನ ಹ್ಞೂ ಎ ಪಿ ಎಮ್ ಸಿ ಮಾರ್ಕೆಟ್ ಏನದು ತರಕಾರಿ ವ್ಯಾಪಾರ ಮಾಡ್ದಂಗೆ ಆ ದೇವರಿಗೂ ಭಕ್ತನ ಮಧ್ಯೆ ಒಬ್ಬ ಇಟ್ಬಿಟ್ಟಾರ ನೀವು ತಗೊಂಡೋಗಿ ಕೊಟ್ಟಿದ ಕೂಡಲೇ ನಾವು ಪೂಜೆ ಮಾಡ್ತಾನೆ ಹೇಳ್ತಾನೆ ಯಜ್ಞನೇ ಯಜ್ಞ ಮೇವೋ ಜಂತೋ ಯಾವ ಜಂತೋ ಯಾವ ಉಳನೋ ಯಾವ ಉಪಟೋನೋ ಕಂಡವ್ರು ಯಾರು ತೆಗೆದವ್ರು ಯಾರು ನೋಡ್ದವ್ರು ಯಾರು ಹಾ ಅವ ಪೂಜೆ ಮಾಡಿದ ಕೂಡಲೇ ಮತ್ತೆ ನೀವು ನಂಬಿರೋ ದೇವ್ರ ಪೂಜೆ ಮಾಡಿ ನೋಡಿರಿ ನೀವು ಎಷ್ಟು ದೊಡ್ಡವರು ದೇವ್ರಿಗೊಬ್ಬ ದಳ್ಳಾಳಿ ಇಟ್ಕೊಂಡಿದ್ದೀರಂದು ಎಂಥವ್ರಾ ಬಾ 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 ಹಾಂ ಎಷ್ಟು ದೊಡ್ಡ ಸೌಕಾರಪ್ಪ ಎಷ್ಟು ದೊಡ್ಡ ಸೌಕಾರ ವಿಚಾರ ಮಾಡಿ ಅವನು ಪೂಜಾರ ಪೂಜೆ ಮುಗಿದ ಮೇಲೆ ದೇವ್ರ ಅನುಗ್ರಹ ಮಾಡಬೇಕು ಯಾರಿಗ ಮಾಡಬೇಕು ಪೂಜಾರಿಗೆ ಮಾಡಬೇಕೋ ಭಕ್ತನಿಗೆ ಮಾಡಬೇಕೋ ಹಾಂ ಇದು ನೋಡ್ರಿ ಮಜಾಹಿತಿಗ ಯಾರಿಗನುಗ್ರಹ ಮಾಡ್ಬೇಕ್ರೆ ಅವ ಪೂಜಾರಿಗ ಕಷ್ಟಪಟ್ಟು ಹಣ್ಣು ಮಗ ಅವ ಅಲ್ವಾ ನೋಡಿ ಈ ದಲ್ಲಾಳಿ ವ್ಯಾಪಾರ ಇದೆಯಲ್ಲ ಇದನ್ನು ಬಿಡು ಅಂತ ಬಸವಣ್ಣ ಇದು ಸ್ಪಷ್ಟೀಕರಣ ಮಾಡ್ಕೊಳ್ರಿ ಈ ದೇವರು ಮತ್ತು ಮಧ್ಯದ ಮಧ್ಯದಲ್ಲಿ ಪೂಜಾರಿ ದಳ್ಳಾಳಿ ಇದ್ದಾನಲ್ಲ ಅವನನ್ನು ಬಿಟ್ಟರೆ ಮಾತ್ರ ಈ ದೇಶ ಉದ್ದಾರ ಆಗ್ತದೆ ಅಲ್ಲಿಯವರೆಗೂ ದೇಶ ಉದ್ದಾರ ಆಗೋದಿಲ್ಲ ಅವ್ರನ್ನ ಬಿಡಬೇಕು ಮೊದಲು ನಾವು ಅವ್ರನ್ನ ಬಿಡ್ಲಿಲ್ಲ ಅಂದ್ರೆ ಹೆಂಗ್ ಗೊತ್ತೇನ ಬಸವಣ್ಣ ಅದಕ್ಕೆ ಬಹಳ ಅರ್ಥಗರ್ಭಿತವಾದ ವಚನ ಹೇಳಿದ್ರು ದೇವರು ಮತ್ತು ಈ ಪೂಜಾರಿ ಮಧ್ಯೆ ದೇವ್ರು ಮತ್ತು ಭಕ್ತನ ಮಧ್ಯೆ ಪೂಜಾರಿ ದಳ್ಳಾಳಿ ಬೇಡ ಕೋಣ ಎಷ್ಟು ಸುಂದರವಾದ ವಚನ ಹೇಳಿದ್ರು ಬಸವಣ್ಣ ಅಂದ್ರೆ ಇದಕ್ಕಿಂತ ಕೆಟ್ಟು ವಚನ ನಿಮಗಿನ ಬೇಕಾಗಿಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರಂದ್ರೆ ತನ್ನ ಆಶ್ರಯದ ರತಿ ಸುಖವನ್ನು ತಾನುಂಬುವ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಕೆಮ್ಮನೇ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮನೆ ತಬಲ್ಲರು ಕೂಡಲ ಸಂಗಮ ದೇವಾ ಅರ್ಥ ಆಗ್ಲಿಲ್ಲೇನಾ ಅರ್ಥ ಆಗಿಲ್ಲಲ್ಲ ತನ್ನ ಆಶ್ರಯದ ಸುಖವನ್ನು ತಾನುಂಬುವ ಊಟವನ್ನು ನಿನ್ನ ಸಂಸಾರ ನೀ ಮಾಡಬೇಕು ಇನ್ನೊಬ್ರು ಮಾಡಬಾರ್ದು ಅರ್ಥ ಆಯ್ತಾ ಅದಕ್ಕೆ ಚಪ್ಪಾಳೆ ತಡ್ತಾರ್ರಿ ಅವರು ಯಾಕಂದರೆ ಇರೋದು ಮೂವತ್ತ್ಮೂರು ಕೋಟಿ ಜನಸಂಖ್ಯೆ ಮೂವತ್ತ್ಮೂರು ಕೋಟಿ ದೇವರು ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಇನ್ನು ಹಂಚಿದ್ರು ಸಾಕಾಗಲ್ದು ಇನ್ನು ಹುಟ್ಟಬೇಕು ಅವು ಆ ಮೂವತ್ತ್ಮೂರು ಕೋಟಿ ದೇವ್ರಿಗೆ ನೂರ ಇಪ್ಪತ್ತು ಕೋಟಿ ಜನಸಂಖ್ಯೆ ಅಂದರೆ ಎಷ್ಟು ಹುಟ್ಟಿಸ್ಬೇಕು ದೇವ್ರನ್ನ ಬೆಳಗ್ಗೆ ಸಾಯಂಕಾಲ ಹುಟ್ಟಿಸ್ಬೋದು ಅದೇನು ದೊಡ್ಡ ಮಾತಲ್ಲ ಬೆಳಗಾಯ್ತಂದ್ರೆ ಅಂದ್ರೆ ಹುಟ್ಟಿಸ್ಬೋದು ಅದಕ್ಕೆ ಎಷ್ಟು ಚೆನ್ನಾಗಿ ಬರ್ದ ನೋಡ್ರಿ ತನ್ನ ಆಶ್ರಯದ ರತಿ ಸುಖವನ್ನು ತಾನುಂಬುವ ಊಟವನ್ನು ನೀನು ಊಟ ನೀನೇ ಮಾಡಬೇಕಲ್ಲಪ್ಪ ನಿನ್ನ ಪೂಜೆ ನೀನೇ ಮಾಡಬೇಕಲ್ಲ ನಿನ್ನ ಸಂಸಾರ ನೀನೇ ಮಾಡ್ಬೇಕಲ್ಲ ಇನ್ನೊಬ್ಬರು ಕೈಲಿ ಮಾಡಿಸಿದ್ರೆ ಎಷ್ಟು ಬಸವಣ್ಣ ಎಷ್ಟು ಕಳಕಳಿಯಿಂದ ಮಾತು ಹೇಳ್ತಾರೆ ಕೊನೆಗೆ ನೊಂದು ಹೇಳ್ತಾರೆ ತನ್ನ ಆಶ್ರಯದ ಸುಖವನ್ನು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರ ಕೈಯಲ್ಲಿ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮನೆತ್ತ ಬಲ್ಲರೂ ಕೂಡಲ್ಲ ಸಂಗಮ ದೇವಾ ಹೋಗೋದು ಹೋಗೋದು ತಿರುಗೋದು 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 ಏನ್ ತಿರುಪತಿಗೆ ಹೋಗಿ ತಲೆ ಬೋಳಿಸಿಕೊಂಡು ಬರ್ತಾರ ತಲೆ ಬೋಳಿಸಿಕೊಂಡು ಬರ್ತಾರೆ ಗೊತ್ತು ಕೂದಲು ಬರ್ತದಂತೆ ಕಿವಿ ಕೊಡು ಮಗನ ಕಿವಿ ಕೊಡ್ಲೆ ತಿಮ್ಮಪ್ಪನಿಗೆ ಮುಂದಿನ ವರ್ಷ ನಂದೊಂದು ಕಿವಿ ಕೊಡು ಅವರು ನಿಮ್ಮನ್ನ ಕೂದಲು ಬೋಳ್ಸ ಕಲಿಸ್ಯಾರ ಪುರೋಹಿತರು ಅವ್ರು ಎಂದೆಂದು ಯಾವ ದೇವಸ್ಥಾನದಲ್ಲಿ ತಲೆ ಬೋಳಿಸ್ಕೊಂಡಿಲ್ಲ ಅವರು ಗಮನ ಇಡಬೇಕು ನೀವು ಇದನ್ನ ಅವರು ನಮ್ಮಂಥವ್ರನ್ನ ತಲೆ ಬೋಳ್ಸೋದನ್ನ ಕಲಿಸ್ಯಾರ ಅವ್ರು ಯಾವಾಗ ಬೋಳಿಸ್ತಾರಂದ್ರೆ ದೇವರ ಹೆಸರು ಮೇಲೆ ಅವರು ತಲೆ ಬೋಳಿಸೋದಿಲ್ಲ ತಂದೆ ತಾಯಿ ಸತ್ತಾಗ ಮಾತ್ರ ತಲೆ ಬೋಳಿಸ್ತಾರ ದೇವರ ಹೆಸರಿನಲ್ಲಿ ತಲೆ ಬೋಳಿಸೋದಿಲ್ಲ ವಿಪ್ರರು ನುಡಿದಂತೆ ನಡೆಯರು ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ ಹ್ಮ್ ಸೂಕ್ಷ್ಮತೆಗಳನ್ನು ಗಮನಿಸ್ರಿ ಹೋಗ್ತಿರಿ ಹೋಗ್ತಿರಿ ಇತ್ತೀಚಿಗಂತೂ ಅಯ್ಯಪ್ಪನ ಗಲಾಟೆ ಬಹಳ ನಡೆದದ ಅದು ಹೇಳ್ಬಾರ್ದದು ಆ ಗಲಾಟೆ ಇನ್ನೇನು ಅಲ್ರಿ ಅದು ಅದು ಇನ್ನೇನು ಅಲ್ಲ ಹತ್ತನೇ ಶತಮಾನ ಹನ್ನೊಂದನೇ ಶತಮಾನ ಹತ್ತನೇ ಶತಮಾನಕ್ಕೆ ಇಸ್ಲಾಮ್ರು ಬರುವ ಸಂದರ್ಭದಲ್ಲಿ ಈ ದೇಶದಲ್ಲಿ ಇತ್ತು ಭಾಳ ದೊಡ್ಡ ಗಲಾಟೆ ಇತ್ತು ಇವರಿಬ್ಬರು ಅಡ್ಜಸ್ಟ್ಮೆಂಟ್ ಆಗಿಬಿಟ್ರು ಏ ಏನು ಮಾಡೋದು ಅಂತಂದ್ರೆ ಇದನ್ನು ಹುಟ್ಟಿಸೋದು ಅರ್ರ ಸುತ ಮ್ಯಾಜಿಕ್ ಮಾಡ್ತಾರೆ ಇವರು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ ಇವರು ಯಾರು ಗಂಟೆ ಅಲ್ಲಾಡಿಸೋರು ಬೆಳಗಾಯ್ತು ಅಂದ್ರೆ ಸೃಷ್ಟಿ ಮಾಡ್ತಾರೆ ಜಗತ್ತಿನಲ್ಲಿ ಅದಕ್ಕಾಗಿ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ ನೀವೆಲ್ಲರೂ ಧೈರ್ಯವಂತರಾಗಬೇಕು ಆತ್ಮಸ್ಥೈರ್ಯವಂತರಾಗಬೇಕು ಈ ದೇಶದೊಳಗಡೆ ಅಂಬೇಡ್ಕರ್ ಅವರಿಗೆ ಈ ನೆಲದೊಳಗಡೆ ಮದುವೆ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ ಮದುವೆ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ ಇಲ್ಲಿ ಕುಳಿತವರಿಗೆ ಒಂದು ಪ್ರಶ್ನೆ ಕೇಳ್ತಾನೆ ನಾನೇನು ಇಸ್ಲಾಂ ಧರ್ಮದ ವಿರೋಧಿಯಲ್ಲ ಕ್ರೈಸ್ತ ಧರ್ಮದ ವಿರೋಧಿಯಲ್ಲ ಈ ದೇಶದೊಳಗಡೆ ಅಂಬೇಡ್ಕರ್ ಅವರು ಈ ದೇಶವನ್ನು ನಾವು ಉಳಿಸ್ತೇವೆ ಈ ದೇಶವನ್ನ ಸನಾತನ ಧರ್ಮದಲ್ಲಿ ಉಳಿಸ್ತೇವೆ ಈ ದೇಶವನ್ನ ನಾವು ಸಂಸ್ಕೃತಿಯ ಪರಂಪರೆಯಲ್ಲಿ ಉಳಿಸ್ತೇವೆ ಈ ದೇಶವನ ಗುಡಿಗುಂಡಾರದ ವ್ಯವಸ್ಥೆ ಒಳಗೆ ಉಳಿಸ್ತೇವೆ ಅಂತ ಹೊರಟಿರ್ತಕ್ಕಂಥರಿಗೆ ಒಂದು ಮಾತನ್ನು ಹೇಳ್ತಾನೆ ಈ ದೇಶವನ್ನು ಉಳಿಸಿದವರು ಮೊದಲನೆಯವನು ಬಸವಣ್ಣ ಚಾತುರ್ವರ್ಣದ ವ್ಯವಸ್ಥೆ ವ್ಯವಸ್ಥೆಯ ಮೇಲೆ ನಲಗತ್ತಿರ್ತಕ್ಕಂಥ ಈ ಭಾರತದೊಳಗಡೆ ಜಾತ್ಯಾತೀತವಾಗಿರ್ತಕ್ಕಂತಹ ಲಿಂಗಾಯತ ಧರ್ಮ ಅನ್ನತಕ್ಕಂಥ ಧರ್ಮವನ್ನ ತಂದು ಮೊಟ್ಟ ಮೊದಲಿಗೆ ಈ ದೇಶದೊಳಗಡೆ ರಾಷ್ಟ್ರವನ್ನ ಕಟ್ಟುವುದರೊಂದಿಗೆ ರಾಷ್ಟ್ರ ಧರ್ಮವನ್ನ ತಂದಂತವನು ಮೊದಲನೆಯವನು ಬಸವಣ್ಣ ನಂತರ ಈ ನೆಲದೊಳಗಡೆ ಅಂಬೇಡ್ಕರ್ ಅವರು ಏನಾದರೂ ಇಸ್ಲಾಂ ಧರ್ಮ ಸ್ವೀಕರಿಸಿದರೆ ಭಾರತದ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನು ಸ್ವಲ್ಪ ಗಮನ ಇಡಿ ಈ ನೆಲದಿಂದ ಓಡಿಸಿರುವ ಬುದ್ಧ ಧರ್ಮವನ್ನ ಪುನಃ ಅಂಬೇಡ್ಕರ್ ಸ್ವೀಕರಿಸುವುದರ ಮುಖಾಂತರ ಈ ಭಾರತ ದೇಶವನ್ನು ಸಂರಕ್ಷಿಸಿರ್ತಕ್ಕಂಥವರು ಅಂಬೇಡ್ಕರ್ ಅವರು ಅನ್ನತಕ್ಕಂಥದನ್ನು ಬಹಳ ಚೆನ್ನಾಗಿ ಗಮನದಲ್ಲಿಟ್ಟುಕೊಳ್ಬೇಕಾಗಿರ್ತಕ್ಕ ಎಲ್ಲಿ ನಾವು ಇದ್ದೇವೆ ಎಲ್ಲಿ ಇದ್ದೇವೆ ಯಾವ ನೆಲಗಟ್ಟಿನ ಮೇಲೆ ನಾವು ನಿಂತಿದ್ದೇವೆ ಅನ್ನತಕ್ಕಂಥದನ್ನು ವಿಚಾರ ಮಾಡಬೇಕಿವತ್ತು ನಾವು ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೊರಟಿರ್ತಕ್ಕಂತಹ ರಾಜಕಾರಣಿಗಳು ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅಂತ ಹೊರಟಿರ್ತಕ್ಕಂಥ ಪಕ್ಷಗಳು ಆ ಅಂಬೇಡ್ಕರ್ ಸಂವಿಧಾನವನ್ನೇ ಬದಲಾಯಿಸ್ತಾರೆ ಅಂದಮೇಲೆ ನಮ್ಮಂತವ್ರ ಮೇಲೆ ಗುಂಡಾಕೋದು ದೊಡ್ಡ ಮಾತು ದೊಡ್ಡ ಮಾತು ಈ ದೇಶದೊಳಗಡೆ ಒಳಗಡೆ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಸುಡ್ತಾರೆ ಅಂತ ಹೇಳಿದ್ರೆ ನೀವು ಮೀಸಲಾತಿ ದಲಿತರಾಗಬೇಡಿ ನೀವು ಮೀಸಲಾತಿ ದಲಿತರಾಗಬೇಡ್ರಿ ನೀವು ಅಂಬೇಡ್ಕರ್ ಕೊಟ್ಟಿರುವ ಮೀಸಲಾತಿ ದಲಿತರಾದರೆ ಇದು ಅಂಬೇಡ್ಕರ್ಗೆ ಮಾಡುವ ಮೋಸ ಈ ದೇಶದ ದ್ರಾವಿಡ ಸಂಸ್ಕೃತಿಯ ನೆಲೆಗಟ್ಟಿನ ಮೇಲೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಡೀ ಅಖಂಡ ಭಾರತ ದಲಿತರ ದೇಶ ಇದು ಈ ದೇಶದ ಸಂವಿಧಾನವನ್ನ ಕೊಟ್ಟಿರುವ ಅಂಬೇಡ್ಕರ್ನ ಉಳಿಸಬೇಕು ಅಂತಂದ್ರೆ ನೀವೆಲ್ಲರೂ ಸಹ ಅಂಬೇಡ್ಕರ್ ಅವರು ಹೇಳಿದ ಮಾತಿದೆಯಲ್ಲ ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗಿ ಸಾಯುವುದಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಿ ಈ ಸಮಾಜದಲ್ಲಿ ಚಾತುರ್ವರ್ಣದ ವಿರುದ್ಧ ಹೋರಾಟ ಮಾಡಿರ್ತಕ್ಕಂತಹ ಆ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿರುವಂಥ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಉಳಿಸುವ ಶಕ್ತಿ ಇವತ್ತಿನ ಯುವಕರ ದಲಿತರ ಪಡೆಯಲ್ಲಿ ಬರಬೇಕಾಗಿದೆ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಮಾತು ನಾನೇನು ಎಲೆಕ್ಷನ್ ನಿಲ್ಲೋದಿಲ್ಲ ಒಳ ಕೈನಲ್ಲಿ ಏನು ಅಪ್ಲಿಕೇಶನ್ ಕೊಡೋದಿಲ್ಲ ಟೂ ತೌಸಂಡ್ ನೈಂಟಿಗೆ ನಾನು ನಿಲ್ಲೋದಿಲ್ಲ ಆದರೆ ಅಂಬೇಡ್ಕರ್ ಉಳಿಬೇಕಾಗಿದ್ದಾರೆ ಬುದ್ಧ ಉಳಿಬೇಕಾಗಿದ್ದಾರೆ ಬಸವಣ್ಣ ಉಳಿಬೇಕಾಗಿದ್ದಾರೆ ಇವತ್ತು ಬಿಡೋದಿಲ್ಲ ಅವರು ಬಿಡಲಿಕ್ಕೆ ಸಾಧ್ಯನೇ ಇಲ್ಲ ಏನು ಕುತಂತ್ರ ನಡೆಸ್ತಾರೆ ಏನು ಕುತಂತ್ರ ನಡೆಸ್ತಾರೆ ನೋಡಿ ಉತ್ತರ ಭಾರತದಲ್ಲಿ ರಾಮನನ್ನು ಹಿಡಿದುಕೊಂಡು ಕುತಂತ್ರ ಮಾಡಿದ್ರು ದಕ್ಷಿಣ ಭಾರತಕ್ಕೆ ಅಯ್ಯಪ್ಪನನ್ನು ಹಿಡಿದುಕೊಂಡ್ರು ಟೆಕ್ನಿಕಲ್ ನೋಡ್ರಿ ಹೆಂಗದ ಲೈವ್ ಕೊಡ್ರಿ ಇದನ್ನು ನಾನೇನಾದರೂ ಕೋರ್ಟ್ಗೆ ಕೇಸಿಗೆ ಹೋದ್ರೆ ನಮ್ಮ ನಾ ಮೋಹನ್ ನಾಗ್ ದಾಸ್ ಅವರಿದ್ದಾರೆ ಬಿಡಿಸ್ಕೊಂಡು ಬರ್ತಾರೆ ನಾಕೆ ಚಿಂತೆ ಮಾಡಲಿ ಆನಂತ ಇದ್ದಾರೆ ನೋಡ್ರಿ ಹೆಂಗೆ ಟೆಕ್ನಿಕಲ್ ತರ್ತಾರೆ ಅಲ್ಲಿ ಬಿಟ್ಟರು ಇಲ್ಲಿಗೆ ಬಂದರು ಇಟ್ಟಂಗಿ ತೊಗೊಂಡ್ರು ನಾಟಕ ಆಡಿದ್ರು ಕಬ್ಬಣ ತೊಗೊಂಡ್ರು ಬುರ್ ಬುಸ್ ಅಂದರು ಈಗ ಇದನ್ನ ಇಡ್ದಾರ ನೋಡ್ರಿ ಈ ದೇಶದೊಳಗಡೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಲಾರದೆ ಇರತಕ್ಕಂಥ ಗುಡಿ ಗುಂಡಾರಗಳು ಬೇಕು ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೂ ಆಸ್ತಿ ಕೊಟ್ಟಿರುವಂತ ಅಂಬೇಡ್ಕರ್ ಅವರ ಸಂವಿಧಾನ ಬೇಕು ಅನ್ನೋದು ತೀರ್ಮಾನ ಆಗಬೇಕು ಈ ದೇಶದೊಳಗಡೆ ಇವತ್ತು ತೀರ್ಮಾನ ಆಗಬೇಕಲ್ಲ ಒಂದು ನ್ಯಾಯಾಲಯವನ ತೀರ್ಪನ್ನೇ ಧಿಕ್ಕರಿಸುವಂಥ ಮನಸ್ಥಿತಿಗಳು ನಮ್ಮಲ್ಲಿ ಬಂತು ಅಂತಂದ್ರೆ ಪ್ರಜಾಪ್ರಭುತ್ವ ಎಲ್ಲಿದೆ ಸ್ವಾಮಿ ಎಲ್ಲಿದೆ ಪ್ರಜಾಪ್ರಭುತ್ವ ಒಂದು ಸುಪ್ರೀಂ ಕೋರ್ಟನ್ನೇ ಕೇಳುವಂಥದಾದ್ರೆ ಸುಪ್ರೀಂ ಕೋರ್ಟಲ್ಲಿರುವ ನ್ಯಾಯಾಧೀಶರು ಹೊರಗಡೆ ಬಂದು ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟು ನಮ್ಮನೆ ಈ ರೀತಿನೇ ಹೇಳಬೇಕು ಅನ್ನೋ ಪರಿಸ್ಥಿತಿಗೆ ಬಂತು ಅಂತ ಹೇಳೋದಾದರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಾರದು ಏರಿ ಬೇಲಿ ಕೈಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಮಾಧ್ಯಮದಗಳನ್ನು ಖರೀದಿ ಮಾಡಿದ್ರು ಮಾಧ್ಯಮದವರು ಹೀಗೆ ಹೇಳಬೇಕು ಅಂತ ಹೇಳಿದ್ರು ನಮಗೊಂದು ಮಾಧ್ಯಮದಲ್ಲಿ ಕುತ್ಕೊಂಡ್ಬಿಟ್ರೆ ಮಾಧ್ಯಮದವ್ರು ಎಂಥವ್ರು ನೋಡಿರಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗವನ್ನು ಮೀರಿರೋದು ಮಾಧ್ಯಮಾಂಗ ಅಂತ ನಾವು ತಿಳ್ಕೊಂಡಿದ್ದೀವಿ ಮಾಧ್ಯಮಾಂಗ ಅಂದ್ರೇನು ದೇವರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಾಗ ನ್ಯಾಯ ಸಿಗದಿದ್ದಾಗ ಮಾಧ್ಯಮ ನ್ಯಾಯ ಕೊಡುತ್ತೆ ಅಂತ ನಾವು ಕೂತಿರ್ತೇವೆ ಮಾಧ್ಯಮದಲ್ಲಿ ಕೂತ್ಕೊಂಡು ಈ ಆ್ಯಂಕರ್ ಯಾರ ಪರ ಚರ್ಚೆ ಮಾಡ್ತಿದ್ದಾನೆ ಅಂತ ತೀರ್ಮಾನ ಮಾಡಿಬಿಡ್ಬೋದು ಆ ಪರಿಸ್ಥಿತಿಗೆ ಮಾಧ್ಯಮಗಳು ಬಂದವು ಹಾ ಮಾಧ್ಯಮ ಒಂದು ಕಡೆ ಮಾರಾಟ ಆಯಿತು ಪ್ರಜ್ಞಾವಂತರು ಒಂದು ಕಡೆಯಿಂದ ಮಾರಾಟ ಆದರು ಬಂಡವಾಳಶಾಹಿಗಳವರ ಕೈಯಲ್ಲಿ ಸೇರಿಕೊಂಡ್ರು ಸಂಪ್ರದಾಯವಾದಿಗಳು ಅವರ ಕೈಯಲ್ಲಿ ಹೋಗಿ ಸೇರಿಕೊಂಡು ಬಿಟ್ಟರು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಸರಲ್ಲ ಅವರ ಕೈಯಲ್ಲಿ ಸೇರಿಸ್ಕೊಂಡ್ರು ನಮ್ಮಂಥ ಶ್ರಮಿಕ ವರ್ಗದವರು ಇಲ್ಲಿ ಕುಳಿತು ಚಿಂತನೆ ಮಾಡಿದ್ರೆ ಅವ್ರೇನು ಹೇಳ್ತಾರೆ ಏನು ಏನಾಗ್ತದೆ ಹೇಳಿ ಏನಾದರೂ ಮಾತನಾಡಲಿಕ್ಕೆ ಹೋಯಿತು ಅಂದರೆ ಇಷ್ಟೇ ಭಾಷಣ ನೋಡಿರಿ ಇಷ್ಟೇ ಭಾಷಣ ಮಾತಾಡಿದ್ದೀನಲ್ಲ ಬೇರೆ ಯಾವ ಸ್ವಾಮಿನೂ ರೀ ಯಾರು ಮಾತಾಡೋದಿಲ್ಲ ನಾನು ಯಾಕೆ ಮಾತಾಡ್ತೀನಿ ಅಂತಂದರೆ ನಮ್ಮ ರಾಜು ಅಂಕಲಿಗೆ ಅವ್ರು ಕೂತಾರೆ ಶಿವನಗೌಡ್ರು ಕೂತಿದ್ದಾರೆ ಉಮೇಶ್ ಬಾಳಿಯವರು ಕೂತಿದ್ದಾರೆ ನಾನು ಈ ಸಮಾಜದೊಳಗಡೆ ಈ ಹೋರಾಟ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನಮಗೆ ಬುದ್ಧನ ಶಾಂತಿಯ ಸಂದೇಶ ಬೇಕಾಗಿದೆ ಬಸವಣ್ಣನ ಸಮಾನತೆ ಬೇಕಾಗಿದೆ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ನೀತಿ ನಿಯಮಗಳು ಈ ದೇಶದಲ್ಲಿ ಉಳಿಬೇಕಾಗಿದೆ ಅನ್ನತಕ್ಕಂಥದ್ದು ಅರ್ಥ ಮಾಡ್ಕೊಳ್ರಿ ನಾವು ಯಾರ ವಿರೋ ನಾವು ಬ್ರಾಹ್ಮಣರ ವಿರೋಧಿಗಳಲ್ರಿ ಬ್ರಾಹ್ಮಣರ ವಿರೋಧಿ ಮಾಡೋದಿತ್ತಂದ್ರೆ ಬಸವಣ್ಣನ ವಿರೋಧ ಮಾಡಬೇಕು ಅಲ್ವಾ ನಾವು ಬ್ರಾಹ್ಮಣರ ವಿರೋಧ ಮಾಡೋದಿದ್ರೆ ಬಸವಣ್ಣನ ವಿರೋಧ ಮಾಡಬೇಕು ಅಲ್ವಾ ಮಾಡೋಕ್ಕಾಗುತ್ತಾ ಬ್ರಾಹ್ಮಣರ ವಿರೋಧ ಮಾಡೋದಾದ್ರೆ ಅಂಬೇಡ್ಕರ್ ಅವರನ್ನು ಓದಿಸಿರ್ತಕ್ಕಂತಹ ಹಾಡ್ಕರ್ ಅವರು ಅಂಬೇಡ್ಕರ್ ಅವ್ರನ್ನ ವಿರೋಧಿಸ್ಬೇಕು ನಾವು ಬ್ರಾಹ್ಮಣರ ವಿರೋಧಿಗಳಲ್ಲ ಈ ವೇದಿಕೆ ಬ್ರಾಹ್ಮಣರಲ್ಲಿರ್ತಕ್ಕಂತಹ ಬ್ರಾಹ್ಮಣತ್ವದ ನೀತಿಗಳಿದೆಯಲ್ಲ ಅದರ ವಿರೋಧಿ ಈ ವೇದಿಕೆ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥ ಮಾತು ಭಾಳ ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ ಅಕ್ಕವ್ರೆ ಮಾತಾಡಬೇಡಪ್ಪ ಬಿಟ್ಟುಬಿಡು ಬಿಟ್ಬಿಡು ಅಂದೆ ಏನಿಲ್ಲ ರೀ ನಾನೇನು ಐದು ಜನರನ್ನ ಮದುವೆ ಆಗಿಲ್ಲ ನಾನು ಇರೋದೇ ಒಬ್ಬನೇ ಇದ್ದೀನಿ ಅಂದೆ ನಾನು ಮಾತಾಡಬೇಡ ಹಿಂಗೆ ಮಾತಾಡಿದ್ರೆ ನಮಗೇನು ರೊಕ್ಕ ಉಡ್ತದೇನು ರೀ ಉಡ್ತದ ಬೆಳಗ್ಗೆ ತಾಜ್ಞೆನ ಯಜ್ಞ ಮೇಮ ಜನ ಮಕ್ರಮ ಕಾಯ ಸೋಡಿದು ಪ್ರಮ ನಿರ್ವಿಘ್ನ ನೇಮ ಕು ಮಂಗಳಂ ಗಜಾನ ನಂಬೂತ ಗಣಾಧಿ ಸೇವಿತಂ ಫಲತಾರ ಭಕ್ಷಿತಮಾ ಸುತ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ತೋಪಾದ ಪಂಕಜಂ ನಮ ಸೂರ್ಯಾಯ ನಮ ಚಂದ್ರಾಯ ನಮ ಮಂಗಲಾಯ ನಮ ಬುಧಾಯ ನಮ ಗುರು ಶುಕ್ರಶನಿಶ್ರಾವು ಕೇತುವೆ ನಮಃ ಹಾಕು ತಟ್ಟೆ ಗಾರ್ತಿ ನಿಮಗ ನನ್ನನ್ನು ನೋಡಿದಾಗ ಸ್ವಾಮಿನೂ ಅಲ್ಲೋ ಅಂತ ತಿಳ್ಕೊಂಬಿಟ್ರಿ ಬಹಳ ಜನ ಕೇಳ್ತಾರೆ ಯಾಕೆ ನೀನು ಕಾವ್ಯ ಹಾಕಿದೆ ಅಂತ ಈ ದೇಶದೊಳಗಡೆ ಕಾವಿ ಭಯ ಹುಟ್ಟಿಸಿರೋದ್ರಿಂದ ಕಾವಿ ಬಟ್ಟೆ ಹಾಕೊಂಡೇ ಭಯ ತೆಗಿಬೇಕಾಗಿದೆ ಅನ್ನತಕ್ಕಂಥ ರೀತಿಯಲ್ಲಿ ನಾನು ನಿಂತಿದ್ದೇನೆ ಈ ಕಾವಿ ಭಯ ಹುಟ್ಟಿಸ್ಬಿಡ್ತು ಪವಾಡ ಪುರುಷ ಶಾಪ ಕೊಡ್ತಾನ ಸ್ವಾಮಿ ಶಾಪ ಕೊಡೋನು ಜಗತ್ತಿನ ಜನರ ತಾಪ ಕಳೆ ಎಂತೆಂಥ ಸ್ವಾಮಿಗಳು ಹುಟ್ಟಾರ್ರಿ ಎಲ್ಲಾರನ್ನೂ ಹೇಳಲ್ಲ ನಾನು ಎಂತೆಂಥವ್ರು ಹುಟ್ಟ್ಯಾರ ನಮ್ಮ ಭಾಗದಲ್ಲಿ ಆ ಕಡೆ ಒಬ್ಬ ತಮಿಳುನಾಡಿನಲ್ಲಿ ಊಟ ಮಾಡಿದ್ಮಾಗ ಬೈರ್ ದೇಶಕ್ಕೆ ಹೋಗ್ತಿರ್ಲಿಲ್ಲ ಅಂತ ಸ್ವಾಮಿ ಅವನು ಊಟ ಮ್ಯಾಗ ಹೋಗ್ತಿರ್ಲಿಲ್ಲ ಅಂತ ಪವಾಡ ನಡೆದು ಬಿಡ್ತು ಆದರೆ ಜಳಕಕ್ಕೋಗಿ ಐದು ಬಕೆಟ್ ನೀರು ಬೇಕಾಗಿತ್ತು ಅವನು ಐದು ಡ್ರಮ್ ಎಲ್ಲ ಅಲ್ಲೇ ಮುಗಿಸಿ ಬರ್ತಿದ್ದ ಮಗಾವ ನಿಮ್ಮ ಬೆಳಗಾವಿನಾಗ ಕುಂತಿದ್ರು ಐವತ್ತೈವತ್ತು ದಿವಸ ಹೇಳಬೇಕೇನಾ ಎಂತೆಂಥ ಸ್ವಾಮಿಗಳು ಬಿಟ್ಟಾರೆ ನೋಡಿ ನಿಮಗೆ ಬದು ಬದುಕಬೇಕಿತ್ತು ಬುದ್ಧ ತನು ಆಗಲಿ ಬಸವಣ್ಣ ಮನ ಆಗಲಿ ಅಂಬೇಡ್ಕರ್ ಆತ್ಮ ಆಗಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತೇನೆ ನಾನು ಬುದ್ಧ ತನು ಆಗಲಿ ಬಸವಣ್ಣ ಮನಸ್ಸಾಗಲಿ ಅಂಬೇಡ್ಕರ್ ಆತ್ಮ ಆಗಲಿ ಇವ್ರು ಹೇಳೋ ಆತ್ಮ ಬೇಡ ಸತ್ತ ಮೇಲೆ ಕೈಲಾಸ ಸ್ವರ್ಗ ವೈಕುಂಠ ಏಕಾದಶಿ ಮೇಲುಗಡೆ ಬಾಕಲು ತೆರೆದಿರ್ತಾನೆ ಒಳಗ್ ಹಾಂ ಅಲ್ಲಿ ರಂಬೆ ಇದ್ದಾಳೆ ಊರ್ವಶಿ ಇದ್ದಾಳೆ ಮೇನಕೆ ಇದ್ದಾಳೆ ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತಾರೆ ಓದೋರು ವರದಿ ತರಲಿಲ್ಲ ಪತ್ರ ಬರೆಯಲಿಲ್ಲ ಹಾ ಓದೋರು ವರದಿ ಬರೆಯಲಿಲ್ಲ ಪತ್ರ ಸತ್ ಮ್ಯಾಗ ಮುಕ್ತಿ ಅಂತ ನೋಡಿ ನಿಮಗೊಂದು ಹೇಳ್ತೀನಿ ಬಸವಣ್ಣ ವೇದ ಆಗಮಗಳನ್ನು ಮೀರಿ ಪಶು ಪಕ್ಷಿ ಪ್ರಾಣಿಗಳನ್ನು ನೋಡಿ ಬದುಕು ಅಂತ ಹೇಳ್ದ ವೇದ ಆಗಮಗಳನ್ನು ಮೀರಿ ಪಶು ಪಕ್ಷಿ ಪ್ರಾಣಿಗಳನ್ನು ತೋರಿಸಿ ಬದುಕಿಸಲಿಕ್ಕೆ ಕಲಿಸದ ಕಾಗೆ ಒಂದು ಅಗುಳ ಕಂಡರೆ ಕೂಗಿ ಕರೆಯದೇ ತನ್ನ ಬಳಗವನೆಲ್ಲವನು ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೇ ತನ್ನ ಕುಲವನೆಲ್ಲವನು ಶಿವಭಕ್ತನಾಗಿದ್ದು ಭಕ್ತಿ ಪಕ್ಷವಿಲ್ಲದಿದ್ದರೆ ಆ ಕಾಗೆ ಕೋಳಿಗಳಿಗಿಂತಕರ ಕಷ್ಟ ಕಾಣ ಕಾಗೆ 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 ನೋಡು ಬದುಕ್ರಿ ಅಂದ ಇವರಂದ್ರು ಕಾಗೆ ಚಾಂಡಾಳ ಪಕ್ಷಿ ಅಂದ್ರು ಹ್ಮ್ ಸಾಕಾರ ಸಂಘದವರು ಕೈ ಹಾಕಬೇಡ್ರಿ ಬ್ಯಾಂಕ್ ಓಪನ್ ಮಾಡೋರು ಕಾಗೆ ಕಾಗೆ ಚಿತ್ರನ ಹಾಕ್ರಿ ತಿಳಿತಿಲ್ಲ ಆ ಕೈ ಈ ಕೈ ಮುಂದೆ ಒಂದು ಹದಿನೈದು ವರ್ಷಕ್ಕೆ ಬುರ್ಬುರ್ಸೋದು ಸಹಕಾರ ಸಂಘಗಳೆಲ್ಲ ಕಾಗೆ ಚಿತ್ರ ಹಾಕಿರಿ ಕಾಗೆ ಬದುಕಂಗೆ ಬದುಕು ರೋ ಮರಯ್ಯ ಒಂದು ಕಾಗೆ ತೋರಿಸಿ ಬದುಕಿಸಿದ್ರು ಬಸವಣ್ಣ ಇದನ್ನು ಬಿಡ್ತಾರೆ ಕಾಗೆ ಯಾವಾಗ ನಮಗೆ ಚಲೋ ಗೊತ್ತೇನು ರೀ ನಮ್ಮ ಅಪ್ಪ ಸತ್ತಾಗ ಪಿಂಡ ಇಡ್ತೀವಲ್ಲ ನಮ್ಮ ಅಪ್ಪ ಸತ್ತಾಗ ಪಿಂಡ ಇಡ್ತೀವಿ ನಮ್ಮಪ್ಪ ಅಲ್ಲ ಮತ್ತು ನಮ್ಮ ಅಪ್ಪ ಸತ್ತಾಗ ಪಿಂಡ ಇಡ್ತೀವಿ ಪಿಂಡ ಇಟ್ಟು ಕೂಡಲೇ ಕಾಗೆ ಬಂದು ತಿಂತದೆ ಕಾಗೆ ಬಂದು ತಿಂದ್ಕೊಳ್ಳ ನಮ್ಮ ಅಜ್ಜ ತಿಂದ ನಮ್ಮ ಅಜ್ಜ ತಿಂದ ನಮ್ಮ ಅಪ್ಪ ತಿಂದ ಮಗನ ಆ ಪಿಂಡ ಇಟ್ಟುಕೊಳ್ಳನ ನಿಮ್ಮ ಅಪ್ಪ ತಿಂದ ನಿಮ್ಮ ಅಜ್ಜ ತಿಂದ ಅಂತ ಹೇಳ್ತಿ ಮತ್ತೆ ಪಿಂಡ ಇಟ್ಟುಕೊಳ್ಳ ನಿಮ್ಮ ಕಾಗೆ ಬಂದು ತಿಂದು ತಿಂದ್ಕೊಳ್ಳ ನಿಮ್ಮ ಅಪ್ಪ ನಿಮ್ಮ ಅಜ್ಜ ತಿಂದ ಅಂತ ಮ್ಯಾಗ ಆ ಕಾಗೆ ಮನೆಗೆ ಬಂದಾಗ ನಮ್ಮ ಅಜ್ಜ ಬಂದ ಅಂತ ಯಾಕೆ ಮನೆ ಒಳಗಿರಬಾರದು ಹೇಳು ನೀನು ಎಷ್ಟು ಎಷ್ಟು ಭಯ ಆ ಕಾಗೆ ರೀ ನಿಮ್ಮದೊಂದು ನಿಮ್ಮನ್ನು ಎದುರಿಸೋದೇನು ದೊಡ್ಡ ಮಾತಲ್ಲ ರೀ ಬೆಳಗ್ಗೆ ನಿಮ್ಮ ಮನೆ ಮುಂದೆ ಎರಡು ಮೆಣಸಿನಕಾಯಿ ಒಂದು ಇದ್ದಲು ಒಂದು ನಿಂಬೆಹಣ್ಣು ಹಿಂಗೆ ಕೊರದಿಟ್ರೆ ಹಾಕ್ತೀರಿ ನೀವು ನಿಮ್ಮನ್ನು ಒಂದು ಮೆಣಸಿನಕಾಯಿ ಎದುರಿಸ್ತದಲ್ರಿ ಒಂದು ಮೆಣಸಿನಕಾಯಿ ಒಂದು ಇದ್ದಲು ಅರ್ಧ ಹೋಳು ನಿಂಬೆಹಣ್ಣು ಚರಿಗೆ ಹಿಡಿಯೋದು ಅಲ್ಲಿ ವಿಚಾರ ಮಾಡಿರಿ ಒಂದು ಮೆಣಸಿನಕಾಯಿ ನಿಮ್ಮನ್ನು ಎದುರಿಸೋಷ್ಟು ಲೆಕ್ಕಕ್ಕೆ ಅವರು ತಂದಿಟ್ಟಾರಂದ್ರೆ ಒಂದು ಇದ್ದಲು ನಿಮ್ಮನ್ನು ಎದರ್ಸಕ್ಕೆ ತಂದಿಟ್ಟಾರ ಅಂದ್ರೆ ನೀವು ಹೆಂಗೆ ಎದ್ತಾ ಇರ್ಬೋದು ನಾನು ಹಿಂಗೆ ಒಂದು ಸಲ ಏನು ಮಾಡಿದೆ ಮೈಸೂರಿನಲ್ಲಿ ನಾನು ಅಭ್ಯಾಸ ಮಾಡುವಾಗ ಮೂಲೆ ಮೂಲೆಗೆ ನಿಂಬೆ ನೀಡ್ತಿದ್ರು ಅಮಾಸ್ಯೆ ದಿವಸ ನಾನು ಅದನ್ನು ಬಂದು ಜ್ಯೂಸ್ ಮಾಡಿ ಕುಡಿತಿದ್ದೆ ಆವಾಗ ಯಾರೋ ಅಂದರು ಮಾಡೋಕೋಗ್ಬೋಡೋ ಮಾರೆ ಏನಾರು ವಿಷ ಹಾಕಿ ಬಿಟ್ಟಾರು ಮುಂದಿನ ತಿಂಗಳನ್ನ ತಂದುಬಿಟ್ರೆ ಬಿಟ್ಬಿಟ್ಟೆ ನಾನು ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬೇಕು ಅಂತ ವಿಚಾರ ಮಾಡಿದ್ದು ನಾವು ಏನು ನಿಂಬೆಣ್ಣು ಹೊಡೆಯೋದು ಏನು ನಿಮ್ಗೆ ಅಮಾಸೆ ಬಂದರೆ ಏನು ನಿಮ್ಮ ತಲೆ ಕೆಟ್ಟೋಗಿದೆ ದಯಮಾಡಿ ಹೇಳ್ತೀನಿ ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದನಕ್ಕ ಆವ ವಿದ್ಯೆ ಕಲಿತಡೇನು ಸಾವ ವಿದ್ಯೆ ಬೆನ್ನ ಬಿಡದನಕ್ಕ ನೀನು ಯಾವ ವಿದ್ಯೆ ಕಲಿತರೆ ಮಾರಯ್ಯ ಸಾವಂತೂ ಗ್ಯಾರಂಟಿ ಅಲ್ಲ ಬೆಳಗ್ಗೆ ಎದ್ದು ಈ ಮೂಗಿನಿಂದ ಈ ಮೂಗುಗಾರ ಗಾಳಿ ಬಿಡು ಈ ಮೂಗಿನಿಂದ ಈ ಮೂಗುಗಾರ್ ಗಾಳಿ ಬಿಡು ಗಾಳಿ ಬಿಟ್ಟಾದರೂ ರೊಕ್ಕ ಮಾಡು ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ ಭಾಳ ಜನರಿಗೆ ಈ ಗಾಳಿ ರೊಕ್ಕ ಅಂತ ಗೊತ್ತಿಲ್ಲ ನಿಮಗೆ ಗಾಳಿ ರೊಕ್ಕ ಪ್ರಾಣಾಯಾಮ ಇಲ್ಲಿಂದ ಹಿಂಗ ಬಿಡು ಇಲ್ಲಿಂದ ಹಿಂಗೆ ಬಿಡು ರೊಕ್ಕ ಅದು ಗಾಳಿ ರೊಕ್ಕ ಗಾಳಿ ರೊಕ್ಕ ಮಾಡ್ತು ಈ ದೇಶದೊಳಗೆ ಗಾಳಿ ಬಂಡವಾಳ ನೋಡ್ರಿ ಯೋಗ ಕಲಿಸೋರು ಮೂಗಿನಿಂದ ಹಿಂಗೆ ಬಿಡು ಹಿಂಗಿಂದ ಹಿಂಗೆ ಬಿಡು ಒಂದು ಸಾವಿರ ಕೊಡು ಇವು ಹಾಂ ಏನಹ ಏನಹ ನಮ್ಮ ಮಗನ ಬೆಳಗ್ಗೆ ಎದ್ದು ನಮ್ಮ ರೈತರು ಈ ಸಮಾಜದೊಳಗಡೆ ಕೆಳವರ್ಗದ ಜನ ರೈತರು ಯಾವ ಪ್ರಾಣಾಯಾಮ ಮಾಡಲಿಲ್ಲ ಯಾವ ಯೋಗಾಸನ ಮಾಡಲಿಲ್ಲ ನಮ್ಮ ಹಿರಿಯರು ಏನು ಮಾಡಲಿಲ್ಲ ಬೆಳಗ್ಗೆ ಎದ್ರು ಕುರ್ಪಿ ಇಟ್ಕೊಂಡ್ರು ಎಗಲ ಮೇಲೆ ಬಾರ್ಕೋಲ್ ಹಾಕೊಂಡ್ರು ನೇಗಲ್ ತಗೊಂಡ್ರು ಹಳ್ಳಿಗೆ ಹೋದ್ರು ದುಡಿದ್ರು ಹತ್ತು ಮಕ್ಕಳನ್ನು ಹಡಿದ್ರು ಅವಿದ್ಯಾವಂತರ ಅಂತ ಹೇಳ್ತೀವಿ ಅವ್ರನ್ನ ನಮ್ಮನ್ನೆಲ್ಲ ವಿದ್ಯಾವಂತ್ರ ಮಾಡ್ದು ಅವ್ರು ವಿದ್ಯಾವಂತ್ರ ಮಾಡೋದ್ರೆ ಇವು ಮೂಗಿನಿಂದ ಗಾಳಿ ಬಿಡಕ್ ಉಂಟವ್ ಗಾಳಿ ಆಮಾ ಹ್ಮ ತಗೋ ಮ್ಯಾಕ ತಗೋ ತಗೊಳ್ರಿ ಎಲ್ಲರೂ ಒಂದ್ಸಲ ಒಂದ್ಸಲ ಕೆಳಗ ಬಿಡು ಇಂಗ ನೋಡು ಇಂಗ ನೋಡು ಕಣ್ಣು ಮುಚ್ಚು ಕಾಣ್ತಾ ಆಯ್ತಾ ಏನ್ ಕಾಣತದಲ್ಲೇ ಮಗನ ಹೇಳು ಏನು ಕಾಣ್ತದೋ ಏನೇ ಎಂಥೆಂಥದ್ದು ಹುಟ್ಟೇ ಇದ್ರಿ ಈ ಸಮಾಜದಲ್ಲಿ ದುಡ್ಡು ಮಾಡೋದಕ್ಕೆ ನಾನು ಅರ್ಧ ಗಂಟೆಲಿ ದುಡ್ಡು ಮಾಡ್ತೀನಿ ನಾಗರಾಜ ಅರ್ಧ ಗಂಟೆಲಿ ಒಂದು ತಾಸಲ್ಲಿ ದುಡ್ಡು ಮಾಡ್ತೀನಿ ನಿಮ್ಮ ಮನೇಲಿ ಎಲ್ಲದಾರು ಹಳೆಯದೊಂದು ರುಬ್ಬ ಕಲ್ಲಿದ್ರೆ ಕೊಡ್ರಿ ನನ್ನ ಕೈಯಾಗ ಅದನ್ನು ತೊಗೊಂಡೋಗ್ಬಿಟ್ಟು ರೋಡ್ ಮಧ್ಯದಲ್ಲಿ ಇಟ್ಬಿಟ್ಟು ಒಂದಿಷ್ಟು ಕರ್ಬೇವು ಹಾಂ ಒಂದಿಷ್ಟು ಬೇವಿನ ತೊಪ್ಪಲು ಒಂದಿಷ್ಟು ಅರಸ ಕುಂಕುಮ ಹಾಕಿ ಅದರ ಮೇಲೆ ಒಂದು ಸೀರೆ ಹಾಕಿ ಪರಿವರ್ತನಾ ದಿವಸ ಪವರ್ಫುಲ್ಲಿಗೆ ಬೆಳಗಾವಿನ ರೋಡೇಶ್ವರಿ ಉದ್ಭವ ಆಗ್ಯಾಳೆ ಹಳೆ ಅಂದ್ಬಿಡೋದು ಅಪ್ಪನಾಗ ನಮ್ಮ ಅಪ್ಪನ ಗಂಟೆ ನೋಡ್ತೀವಿ ರೋಡೇಶ್ವರಿ ಉದ್ಭವಗಳಂತ ಏನೇನು ಸಮಾಜದಲ್ಲಿ ಎಷ್ಟು ಜನ ವಚನಗಳನ್ನು ಓದ್ರಿ ಅಂಬೇಡ್ಕರ್ ಪುಸ್ತಕಗಳನ್ನು ಓದ್ರಿ ಇದನ್ನು ಬಿಟ್ಟು ಇಲ್ದಿರೋದನ್ನೆಲ್ಲ ಹೇಳಕ್ಕೆ ಹೋಗಬೇಡ್ರಿ ಕೆಲವು ನಮ್ಮಂಥ ಸ್ವಾಮಿಗಳಿದ್ದೀವಲ್ಲ ಈ ಸಮಾಜದೊಳಗಡೆ ಕೆಳವರ್ಗದವ್ರಿಗೆ ಏನು ಕೊಡಲಿಲ್ಲರಿ ನಾವು ಇದ್ದೀವಿ ಗೊತ್ತೇನು ರೀ ಮೇಲ್ವರ್ಗದವ್ರ ಮನೆಗೆ ಹೋಗೋದು ಪೂಜೆ ಮಾಡೋದು ಅವ್ರ ಮನೆಗೆ ಉಣ್ಣೋದು ಅವ್ರ ಮನೆಗೆ ತಿನ್ನೋದು ಅಣ್ಣಾರೆ ಅಕ್ಕಾರೆ ಅಕ್ಕಾರೆ ಅಣ್ಣಾರೆ ಹಿಂಗಂದು ಅವರಿಂದ ರೊಕ್ಕ ತೊಗೊಂಡು ಕೆಳವರ್ಗದವ್ರ ಮನೆಗೆ ಹೋಗೋದು ಪೂಜೆ ಮಾಡೋದು ಅವ್ರ ಹತ್ರ ಹೇಳೋದು ನಿಮ್ಮ ಮನೆಗೆ ಉಣ್ಣಾಕೆ ಬರೋದಿಲ್ಲ ಬೇಳೆ ಅಕ್ಕಿ ರೊಕ್ಕ ರೂಪಾಯಿ ಕೊಟ್ಬಿಡ್ರಿ ಮನೆಗೆ ಉಣ್ತೀವಿ ಅನ್ನೋದು ಅಲ್ವಾ ಮೋಸ ಎಂಥದ್ದದ ನೋಡಿರಿ ಎಂಥ ಮೋಸ ಅದ ಎಂಥ ನೀವು ಮಾಡಿರ ಇಲ್ಲ ಇನ್ನು ಮೇಲೆ ನಿಮ್ಮ ಮನೆಗೆ ಯಾರಾದರೂ ಹಿರಿಯರ ಸತ್ರ ನೀವು ಅವ್ರಿ ಇವ್ರನ್ನ ಕರ್ಕೊಂಡು ಬಂದು ಅವ್ರ ಕಾಲು ತೊಳೆದು ಮನೆಯಾಗೆ ನೀರು ಹಾಕಿ ಪುಣ್ಯ ಮಾಡೋಕ್ಕೆ ಹೋಗಬೇಡ್ರಿ ನಿಮ್ಮ ತಂದೆ ತಾಯಿನ ಸಾಯೋವರೆಗೂ ನೋವಾಗಲಾರ್ದಂಗೆ ನೋಡ್ಕೊಂಬಿಟ್ರೆ ಈ ಜಗತ್ತಿನಲ್ಲಿ ಇದಕ್ಕಿಂತ ದೊಡ್ಡ ಮುಕ್ತಿ ಇಲ್ಲ ಅನ್ನತಕ್ಕಂಥದ್ದು ಕೊಡ್ರಿ ಅವ್ನು ಸತ್ತ ಮ್ಯಾಗ ಅವ್ರದ್ದು ಏನು ಫೋಟೋ ಇಟ್ಟು ಪೂಜೆ ಮಾಡಿ ಈಕೆ ಸೊಸೆ ಅಂತೂ ಇರೋ ತನಕ ಅತ್ತೆಗೆ ಅನ್ನ ಹಾಕಲ್ಲ ಸತ್ತ ಮ್ಯಾಗ ಈಕೆಗೆ ಎಂಥ ಸೀರೆ ಬೇಕು ಅಂತ ತಂದು ಧೂಪ ಹಾಕ್ತಾಳೆ ಈಕ್ಕೆ ಅಜ್ಞಾನ ಇಂಥದ್ದು ಅಜ್ಞಾನ ಆ ಗುರುಗಳು ನೋಡ್ಬೇಕು ರೀ ಮುಗಿಸ್ತೀನಿ ಮಾತನ್ನ ಮಾತಾಡೋರು ಮುಂದೆ ಮೈಕ್ ಕೊಡಬಾರ್ದು ಎಮ್ಮೆ ನೀರಿನಲ್ಲಿ ಬಿಡಬಾರ್ದು ಹೆಣ್ಣು ಮಕ್ಕಳನ್ನ ಸೀರೆ ಅಂಗಡಿಯಾಗ ಬಿಡಬಾರ್ದು ಬೇಗ ಮುಗಿಸ್ತೀನಿ ನಾನು ಈ ಗುರುಗಳು ಇರ್ತಾರಲ್ರಿ ಈ ಗುರುಗಳು ಈ ಇಂತಹ ಗುರುಗಳನ್ನು ಕಂಡು ಅಂಬಿಗರ ಚೌಡೇ ಏನು ಹೇಳ್ತಾನೆ ಗೊತ್ತೇನು ರೀ ಮೇಲೊಂದು ಕೆಳಗೊಂದು ಬೆಳಗು ನೋಡ್ಬೇಕು ರೀ ಕೆಲವರಂತೂ ಆನೆ ಮ್ಯಾಲೆ ಬರ್ತಾರ್ರಿ ಒಬ್ಬರು ಹಿಂಗೆ ಆಶೀರ್ವಾದ ಮಾಡ್ಕೊಂಡು ಆನೆ ಮ್ಯಾಲೆ ಯಾರು ಯಾರಂತ ಹೇಳಲ್ಲ ನೀವೇ ಹೋಗಿರ್ತೀನಿ ಅಂತವ್ರ ಹತ್ರ ನೀವೇನು ಹೋಗ್ಲಾರ್ದವ್ರಲ್ಲ ಒಬ್ಬ ಎಮ್ ಎಲ್ ಎ ಆಗಬೇಕು ಅಂತ ಕೇರಳಕ್ಕೆ ಹೋಗಿದ್ದಾರೆ ಹೋಗಿದ್ದಾರ್ಯಮ್ಮ ಎಲ್ಲಿ ಯಾವ ಅಂತ ಹೇಳಲ್ಲ ಕೇರಳಕ್ಕೆ ಹೋಗಿ ಹೇಳದಂತೆ ನಾ ಎಮ್ ಎಲ್ ಎ ಆಗಬೇಕು ಅಂತ ಏ ಎಮ್ ಎಲ್ ಎ ಅಂದ್ರೆ ಬಟ್ಟೆ ಎಲ್ಲ ಬಿಚ್ಚಿಸ್ಬಿಟ್ಟು ಆ ಏನು ಮಾಡಿದೆ ನಿಂಬೆಣ್ಣು ಸರ ಹಾಕ್ಣ ಒಂದು ವಾರ ಕುಂಡ್ರಿಸಿದ್ಲಂತ ನೀ ಎಮ್ ಎಲ್ ಎ ಐತಿ ಅಂತ ಟೇವಣಿ ಕಳ್ಕೊಂಡ ಅವ ಟೇವಣಿ ಕಳ್ಕೊಂಡ ಮಗನೇ ರೋಡ್ ಮಾಡೋ ಓಟ್ ಕೊಡ್ತಾರ ನೀರು ಕೊಡು ಓಟ್ ಕೊಡ್ತಾರೆ ಸ್ಕೂಲಿಗೆ ಕೊಡು ಓಟ್ ಕೊಡ್ತಾರೆ ಗುಡಿ ಕಟ್ಟಿದ್ರೆ ಓಟ್ ಕೊಡ್ತಾರ ನಿನಗೆ ಅನ್ನ ಅರಿವೆ ಅರಿವು ಆಶ್ರಯ ಔಷಧಿ ಇದು ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಅದನ್ನು ಕೊಡು ಏನು ನೋಡ್ಬೇಕು ಗುರುಗಳು ಇಂಥ ಮೋಸ ಮಾಡೋ ಗುರುಗಳನ್ನ ನಂಬಿಗರ ಚೌಡ ಏನು ಹೇಳ ಗೊತ್ತೇನ್ರಿ ಇಂಥ ಗುರುಗಳನ್ನು ಗುರುಗಳ ಆಶೀರ್ವಾದ ಮಾಡ್ತಾರೆ ಕೆಳವರ್ಗದವ್ರಿಗೆ ಆಶೀರ್ವಾದ ಮಾಡೋದು ಅವ್ರ ಥರ ರೊಕ್ಕ ತೊಗೊಳೋದು ಅವ್ರ ಮನೆಗೆ ಉಣ್ಣಂಗಿಲ್ಲ ಮೇಲ್ವರ್ಗದವ್ರ ಮನೆಯಲ್ಲಿ ಮಾತ್ರ ಉಣ್ಣೋದು ಇಂಥ ಗುರುಗಳನ್ನು ಕಂಡು ಅಂಬಿಗರ ಚೌಡಯ್ಯನವರು ಏನು ಹೇಳ್ತಾರೆ ಗೊತ್ತೇನೋ ಶ್ರೀ ಗುರು ಶಿಷ್ಯನಿಗೆ ಅನುಗ್ರಹ ಮಾಡಿ ಅವನ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಕಣಕವ ತೆಗೆದುಕೊಂಡು ಹೋಗುವ ಗುರುವ ಕಂಡರೆ ಕೆಡವಿ ಹಾಕಿ ಮೂಗನೆ ಕೊಯ್ದು ಇಟ್ಟಂಗಿ ಪುಡಿಯನೆ ತೆಕ್ಕಿ ಸಾಸುವೆ ಪುಡಿಯನೆ ಒಯ್ದು ಪಡುವ ಗಾಳಿಗೆ ಇಳಿ ಆತ ನಮ್ಮ ಅಂಬಿಗರ ಚೌಡಯ್ಯನಿಜ ಶರಣ ಅನ್ನತಕ್ಕಂಥ ಮಾತನ್ನ ಬರೆದಿಟ್ಟು ಹೋಗಿದ್ದಾರೆ ಇವತ್ತು ತಾರತಮ್ಯಗಳು ಗುರುಗಳಿಂದ ತಾರತಮ್ಯ ರಾಜಕಾರಣಿಗಳಿಂದ ತಾರತಮ್ಯ ಮೇಲುಕ್ಕಿಡನತಕ್ಕಂಥ ತಾರತಮ್ಯ ಇದರ ಮಧ್ಯದಲ್ಲಿ ಈ ದೇಶದೊಳಗಡೆ ನಾವು ಉಳಿದುಕೊಳ್ಳಬೇಕು ಅಂದರೆ ಒಂದೇ ಒಂದು ದಾರಿ ಅಂಬೇಡ್ಕರ್ ಸಂವಿಧಾನ ಉಳಿಸ್ಕೊಂಡ್ರೆ ಮಾತ್ರ ನಾವು ಉಳಿತೇವೆ ಇಲ್ಲ ಅಂತಂದರೆ ನಮ್ಮಂಥವ್ರನ್ನ ಕೌಡೆ ಆಡಿಸ್ದಂಗೆ ಹಾಡಿ ಹೇಳಕ್ಕೆ ಹೇಳೋಂಥ ಜನನೂ ಭಾಳ ಜನ ಇದ್ದಾರೆ ಇಂತಹ ದೇಶದೊಳಗಡೆ ಇವತ್ತು ನಾವು ಉಳಿಬೇಕು ಅಂತಿದ್ದರೆ ಇಲ್ಲಿ ಬಂದಿರೋ ಯುವಕರೇ ಭಾಳ ಚೆನ್ನಾಗಿ ದುಡಿರಿ ಆಹಾರ ಸಂಸ್ಕೃತಿಯ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಆಹಾರ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು ಹಸಿವಿಗೆ ಸಂಬಂಧಪಟ್ಟಿದ್ದು ಅನ್ನತಕ್ಕಂಥದ್ದನ್ನು ತೀರ್ಮಾನ ಮಾಡಿಕೊಳ್ಳಬೇಕಾಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ನಾನು ಮಾಂಸಾಹಾರದ ಮನೆಗುಟ್ಟಿದ್ದೀನಿ ನಮ್ಮ ಅದನ್ನು ತಿನ್ನಿಸಾಳ ಏ ನಾನು ಅಪರಾಧಿನ ತೆಂಗೇಳಕ್ಕಾಗ್ತದ ನಾ ಹೆಂಗೆ ಅಪರಾಧಿ ಆಗೋಕ್ಕಾಗುತ್ತೆ ನಾನು ಹಾ ಹಾಲು ಉಣಿಸೋ ತಾಯಿ ಮನೆ ಹುಟ್ಟಿದ್ದೀನಿ ನನಗೆ ಹಾಲು ಉಣಿಸ್ಕೊಂಡು ಬಂದಾಳ ಸಸ್ಯಾಹಾರ ಉಂಡವನು ಭಾಳ ಮೇಲೋಗ್ತಾನೆ ಮಾಂಸಾಹಾರ ಉಂಡವನು ಕೆಳಗೆ ಬರ್ತಾನೆ ಅಂತ ಅನ್ನೋದಾದರೆ ಯಾವ ಸಸ್ಯಾಹಾರ ಉಂಡವರು ಏನು ಮೇಲೆ ಹೋಗ್ತಾನ ಎಲ್ಲಿ ಹೋಗ್ತಾರೆ ಪ್ರತಿದಿನ ಅಯ್ಯೋ ಸಸ್ಯಾರ ಅದು ಆಹಾರ ಬೆದ್ದೆ ಬೇರೆ ಇರಲಿ ಅದು ಆರೋಗ್ಯದ ಮೇಲೆ ಏನಾದ್ರು ತೊಗೊಳ್ರಿ ಆದರೆ ಇದು ಹೇಳ್ತಿರಲ್ಲ ಅದು ನಮಗೆ ತ್ರಾಸದ ಇದು ಹೇಳ್ತಿರಲ್ಲ ಅದು ಉಂಡ್ರ ಹಿಂಗೆ ಇದು ಉಂಡ್ರಂಗೆ ಹೆಂಗ ಹಾಗಾದರೆ ಮದರ್ ತೆರೆಸ ಈ ಸಮಾಜದೊಳಗಡೆ ಅವಳಂಥ ಹೃದಯ ಇರತಕ್ಕಂಥ ಮನುಷ್ಯರನ್ನು ನೀವು ಇನ್ನೊಂದು ಸಲ ನೋಡ್ಲಿಕ್ಕೆ ಸಾಧ್ಯ ಇದೆಯಾ ಈ ಜಗತ್ತಿನಲ್ಲಿ ಸಾಧ್ಯ ಇದೆಯಾ ಹಾಗಾದರೆ ಅದರ ತೆರೆಸನಷ್ಟು ಸೇವೆ ಮಾಡುವಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಇದೆಯಾ ಲಿಂಗ ಹಿಡ್ಕೊಂಡು ಪೂಜೆ ಮಾಡಿದೆ ಮಾಡಿದು ಗಣ 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 ಗಳಗಂಟೆ ಬುರ್ಬುಸ್ಸು ಮೂವರತ್ತು ಬಸವಣ್ಣದ ಲಿಂಗವ ನೋಡು ಅಣ್ಣಗಳಿರೋ ಜಂಗಮವ ನೋಡಿರಿ ಅಂತ ಎಲ್ಲಿ ನೋಡಿದ್ದೀವಿ ಎಲ್ಲಿ ನೋಡಿದ್ದೀವಿ ಇವತ್ತು ಮಠಾಧಿಪತಿಗಳು ಬದಲಾಗಬೇಕು ರಾಜಕಾರಣಿಗಳು ಬದಲಾಗಬೇಕು ಪ್ರಜ್ಞಾವಂತ ಬಂಡವಾಳಶಾಹಿಗಳು ಬದಲಾಗಬೇಕು ನಾವು ಯಾರ ವಿರುದ್ಧ ಚಳುವಳಿ ಇಲ್ಲ ರಾಜ್ಯದಲ್ಲಿ ಸಮಾನತೆ ಸಮಾಜದಲ್ಲಿ ಸಂಘಟನೆ ಸಮಾಜದಲ್ಲಿ ಹೋರಾಟ ಸಮಾಜದಲ್ಲಿ ಶಿಕ್ಷಣ ಸಮಾಜದಲ್ಲಿ ಮೂಢನಂಬಿಕೆಯನ್ನು ತೆಗೆದು ಜನರನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಈ ವೇದಿಕೆ ಇಟ್ಟುಕೊಂಡಿದ್ದೀವಿ ಹೊರತು ಇದನ್ನು ಮೀರಿದ್ದು ಏನೂ ಅಲ್ಲ ನನಗೆ ಯಾರೋ ಮೊನ್ನೆ ಫೋನ್ ಮಾಡಿ ಕೇಳಿದ್ರು ಜಾರಕಿಹೊಳಿ ಅವರು ಇದ್ದಾರೋ ಇಲ್ಲ ಗೊತ್ತಿಲ್ಲ ನನಗೆ ಸಾಹೇಬರು ಏನು ರೀ ವರ್ಷಕ್ಕೊಂದು ಎರಡು ಕೋಟಿ ಕೊಡ್ತಾರೇನು ರೀ ಅಂತ ಭಾಷಣಕ್ಕೆ ಅಂತ ಅರ್ಥ ಆಗಿಲ್ಲ ಜಾರಕಿಹೊಳಿಯವರು ಎರಡು ಕೋಟಿ ಕೊಡ್ತಾರಂತೆ ವರ್ಷಕ್ಕೆ ನನಗೆ ಭಾಷಣಕ್ಕೆ ಮತ್ತು ಅವ್ರು ಕೊಡ್ತಾರಂಥೇಳಿ ಇಷ್ಟು ದಿಮಾಕಿನ ಮಾತಾಡ್ತೀಯ ಅಂತ ಉಮೇಶ್ ಬಾಳಿಗೆ ಗೊತ್ತು ನಮ್ಮ ಕತೆ ಏನು ಅಂತ ನಮ್ಮ ಕತೆ ಏನು ಅಂತ ನಿಜಗುಡಾನಂದ ಸ್ವಾಮೀಜಿ ಹೆಸರು ಮೇಲೆ ಐವತ್ತು ರೂಪಾಯಿ ಡಿಪಾಸಿಟ್ ಇದ್ದರೆ ಇವತ್ತೇ ನಾನು ಸನ್ಯಾಸತ್ವವನ್ನು ಬಿಟ್ಟು ಜೀವನವನ್ನು ಸಾಗಿಸಿದ್ದು ತಯಾರಿಸ ಬಿಡ್ತೇನೆ ಗಳಿಗೆಯಲ್ಲಿ ಆಯಿತಾ ಎಷ್ಟು ಅನ್ಯಾಯ ನಡೆದಿದೆ ಅಂತ ಹೇಳಿದ್ರೆ ಹೇಳಬಾರ್ದು ಈ ಸಮಾಜದಲ್ಲಿ ನಾವು ಎದುರೋದಿಲ್ಲ ನಾವು ಇದನ್ನು ಮುಟ್ಟಿಸ್ತೀವಿ ನೀವು ನಮ್ಮ ಜೊತೆಯಲ್ಲಿ ಬರೋದಿದ್ದರೂ ಪರವಾಗಿಲ್ಲ ಆದರೆ ನಮ್ಮ ತೇರನ್ನು ಮಾತ್ರ ಹಿಂದೆ ಹೇಳಿಬೇಡ್ರಿ ನಮ್ಮನ್ನು ಮುಂದೆ ಬಿಡಿ ಅನ್ನತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ತೇರನ್ನು ನಾವು ತೆಗೆದುಕೊಂಡು ಹೋಗ್ತೇವೆ ನೀವು ಬಂದರೆ ಬರ್ಬೋದು ಇಲ್ಲ ನಮ್ಮ ಜೊತೆಯಲ್ಲಿ ಇರ್ಬೋದು ಇವತ್ತು ನಿಮಗೆ ಗೊತ್ತಾಗೋದಿಲ್ಲ ಇನ್ನೊಂದು ನೂರು ವರ್ಷ ಹೋಗಲಿ ಏನಾಗ್ತದೆ ಅನ್ನೋದು ಈ ದೇಶ ನಿಮಗೆ ಅರ್ಥ ಆಗೋದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಕರ್ನಾಟಕದಲ್ಲಿರುವ ಲಿಂಗಾಯತರು ಲಿಂಗಾಯತ ಧರ್ಮದ ಪ್ರತಿಪಾದನೆಗಾಗಿ ಕಳಿಸಿರುವಂತಹ ಆ ಒಂದು ನಿಯಮಗಳನ್ನು ನಮ್ಮ ಲಿಂಗಾಯತ ಸಮುದಾಯದವರು ಅರ್ಥ ಮಾಡಿಕೊಳ್ಳಾರ್ದದು ಬಹಳ ದೊಡ್ಡ ದುರಂತ ಈ ಸಮಾಜದಲ್ಲಿ ಎಂತೆಂಥ ಕೆಲಸ ಕಾರ್ಯಗಳು ನಡೆದು ಬಿಡ್ತು ಅನ್ನತಕ್ಕಂಥದ್ದನ್ನು ಗಮನ ಇಡಬೇಕು ಅದಕ್ಕಾಗಿ ಜಾರಕಿಹೊಳಿಯವರನ್ನು ನಾನು ಅಭಿನಂದಿಸ್ತೇನೆ ಅವರು ಕೋಟಿ ಯಾರು ಕೊಡಲಿ ಐದು ನೂರು ಕೋಟಿ ಆದರೂ ಕೊಡಲಿ ಆದರೆ ಬುದ್ಧ ಅಂಬೇಡ್ಕರ್ ಬಸವಣ್ಣನ ಮನಸ್ಸು ಕೋಟಿಗಳನ್ನು ಅವರ ಹೃದಯದಲ್ಲಿ ಇಟ್ಕೊಂಡಿದಾರಲ್ಲ ಅದಕ್ಕಿಂತ ದೊಡ್ಡದು ಏನಿದೆ ಈ ಜಗತ್ತಿನಲ್ಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಸಮಾಧಾನದಿಂದ ಒಂದು ತಾಸು ನನ್ನ ಮಾತನ್ನು ನೀವೆಲ್ಲರೂ ಕೇಳಿದ್ದೀರಿ ಶ್ರಮ ಇದ್ದಿದೆ ಸುಸ್ತಿರೋದೆ ಮನುಷ್ಯ ನಾನು ನಾನು ಮನುಷ್ಯ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದಿಂದ ಕೂಡಿರುವ ಮನುಷ್ಯ ನನ್ನ ಬಗ್ಗೆನೂ ಅನೇಕ ಫೇಕ್ ಮಾಡಿ ಕಳಿಸ್ತಾ ಇರ್ತಾರೆ ಏಯ್ ಸ್ವಾಮಿ ಕುಡಿತಾನ ಅಂತ ಬಿಡು ಮನುಷ್ಯ ಕುಡಿತಾನೆ ಅನ್ಕೊಂಡು ನಾನು ಸುಮ್ಮನಾಗಿ ನೀನೇನು ಮಾಡಬೇಕಾಗ್ತದೆ ಅಷ್ಟೇ ಇನ್ನೇನು ಅದಕ್ಕಿಂತ ದೊಡ್ಡದೇನಿಲ್ಲ ಕುಡಿದ್ರೆ ಲಿವರ್ ಹೋಗ್ತದೆ ಸೇದ್ರೆ ಶ್ವಾಸಕೋಶ ಹೋಗ್ತದೆ ಧರ್ಮಾಂಗಾಳಾಗ್ತದೆ ಮಗನ ಅಂತ ನಾನು ಕೇಳೋ ಪೈಕಿ ನಾನು ಅದನ್ನು ಮೀರಿದ ಏನಿಲ್ಲ ಈ ಜಗತ್ತಿನಲ್ಲಿ ನಾನು ತಿಳಿದೀನಿ ನಾನು ಸ್ವಚ್ಛ ಆಗಿದ್ದೀನಿ ನಾನು ಸ್ವಚ್ಛ ಆಗಿದ್ದೀನಿ ಯಾಕೆ ನಾನು ಸಾವಿನ ಹತ್ತಿರ ಹೆಜ್ಜೆ ಇಡ್ತಾ ಇಲ್ಲ ಜನರನ್ನು ತಿದ್ದುವ ಕೆಲಸ ಮಾಡ್ತೇನೆ ಎರಡು ಸಾವಿರ ಜನ ಆದಮೇಲೆ ಬುದ್ಧ ಅಲ್ಲ ಬುದ್ಧ ಆದ ಮೇಲೆ ಎರಡು ಸಾವಿರ ಜನ ಏಳ್ನೂರ ಎಪ್ಪತ್ತು ಜನ ಆದಮೇಲೆ ಬಸವಣ್ಣ ಅಲ್ಲ ಬಸವಣ್ಣ ಆದಮೇಲೆ ಏಳ್ನೂರ ಎಪ್ಪತ್ತು ಜನ ಹಾಗೆ ನೀವು ಒಬ್ಬರೇ ಇರಿ ಈ ಸಮಾಜದಲ್ಲಿ ಕಟ್ಟಲಿಕ್ಕೆ ಬರ್ತದೆ ಅನ್ನತಕ್ಕಂಥ ವಿಶ್ವಾಸವನ್ನು ಕಟ್ಕೊಳ್ಳೋಣ ನಾವು ಶೇಷ ನಾವೇನು ನಿರೇಶ್ವರವಾದಿ ಸ್ವಾಮಿಗಳಲ್ಲ ನಾವು ಅಲ್ಲಿ ನಾವೇನು ಆಸೆ ಇಲ್ಲದವರಲ್ಲ ನಾವೆಲ್ಲ ಆಸೆ ಇರ್ತಕ್ಕಂಥವ್ರೆ ಆಗ ನೀವು ಕೇಳ್ಬೋದು ಏನು ರೀ ಆಸೆ ಅದ ನಿಮಗೆ ಅಂತ ಅದು ರಾಜಂಕಲಿಗೆ ಗೊತ್ತದಂತ ನಾನು ಹೇಳ್ತಾ ಏನು ಆಸೆ ಅದಂತ ನಮ್ಮ ನಮ್ಮನೆಲ್ಲ ಎದ್ರುಕೊಂತಾರೆ ಭಾಳ ಮಂದಿ ಏನು ಆಸೆ ಅದ ಇದೇ ಆಸೆ ನಮ್ಮದು ಇದೇ ಆಸೆ ಏನು ನಮ್ಮ ಆಸೆನೇ ಇದು ನೀವು ನಾಲ್ಕು ಜನ ಬುದ್ಧಿವಂತರಾಗ್ರಿ ದುಡ್ದಿದ ಹಣ ಚೆನ್ನಾಗಿ ಚೆನ್ನಾಗಿಟ್ಕೊಳ್ರಿ ಮೂಢನಂಬಿಕೆಗೆ ಹೋಗಬೇಡ್ರಿ ಕೈ ತೋರ್ಸೋಕ್ಕೆ ಹೋಗಬೇಡ್ರಿ ಹಾಂ ಜಾತ್ರೆ ಹೋದರೆ ಆ ತೇರಿಗೆ ಉತ್ತುತ್ತಿ ಬಾಳೆಹಣ್ಣು ಒಗಿತೀರಲ್ಲ ಬರಾ ಬರಾ ಬರ ಅಂತ ಉತ್ತುತಿ ಬಾಳೆಹಣ್ಣು ಹೋಗೀತೀರಿ ಉತ್ತುತಿ ಬಾಳೆಹಣೆಗ ಎದಕ್ಕೆ ಓದಿತೀರಿ ತೇರಿಗೆ ಎದಕ್ಕೆ ಹೋಗೀತೀರಿ ಉತ್ತುತಿ ಬಾಳೆಹಣ್ಣು ದೇವ್ರು ಕೊಟ್ಟನ ತಿನ್ನಿರಿ ತೇರಿಗೆ ಏನು ಎಸಿಬೇಕು ಉತ್ತುತ್ತಿ ಬಾಳೆಹಣ್ಣು ಎಸಿಬೇಡ್ರಿ ಇಷ್ಟಪೇಟೆ ಎಲೆ ಎಸಿರಿ ಸರಾಯಿ ಬಾಟ್ಲೆ ಎಸಿರಿ ಪಾನ್ ಪರಾಗೆ ಎಸಿರಿ ಗುಟ್ಕಾಯಿಸಿರಿ ಉತ್ತುತ್ತುತ್ತಿ ಬಾಳೆಹಣ್ಣು ಹೋಗಿತ್ತಾರ ಏನು ಉತ್ತುದಿ ಬಾಳೆಹಣ್ಣು ಹೋಗಿತ್ತರ ಮಾರಾಯ ಏ ಉತ್ತುತ್ತುತ್ತುತ್ತುತ್ತುತ್ತುತ್ತುತ್ತುತ್ತುತ್ತುತ್ತಿ ಬಾಳೆಹಣ್ಣು ಹೋಗಿದ್ರೆ ದೇವರು ಹೊಲಿತಾನಂತ ಅವು ಹುಡುಗರು ಪಡ್ಡೆ ಹುಡುಗರು ಆ ಕಡೆ ನಿಂತಿರೋ ಹುಡುಗಿರಿಗೆ ಹೊಡಿತಾರ ಏನು ಕರ್ಮ ಇದು ಜಾತ್ರೆ ಅಂತ ಇದು ಜಾತ್ರೆ ಅಂತೆ ಇದು ನಮ್ಮ ಸಂಸ್ಕೃತಿ ಇದು ನಮ್ಮ ದೇವರು ಹೇಳೋ ಶೈಲಿ ನೋಡಿರಿ ಅವರು ಹೇಳೋ ಶೈಲಿಗಳು ನೋಡ್ರಿ ಇದನ್ನೇ ಕಲಿಸ್ಕೊಂಡು ಬಂದ್ರಿ ನಮ್ಮ ಸಮಾಜದಲ್ಲಿ ಆ ಹೋಳಿ ಹಬ್ಬದ ದಿವಸ ನಮ್ಮ ಹುಡುಗರು ಹೊಯ್ಕೊಳೋದು ನೋಡ್ಬಿಟ್ರೆ ಅಬಾ ಬಾ 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 ಸಂಸ್ಕೃತಿ ಅಂತೆ ಮಂದಿ ಮನೆಗೆ ಹೋಗಿ ಬರಣಿ ಕದಿಯೋದು ಸಂಸ್ಕೃತಿ ಕುಳ್ಳು ಕದಿಯೋದು ಸಂಸ್ಕೃತಿ ಬಣ್ಣ ಹಾಕೋದು ಸಂಸ್ಕೃತಿ ಏನು ರೀ ಇದೆಲ್ಲ ಸಂಸ್ಕೃತಿ ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅಂತ ಹೇಳೋದು ನೋಡ್ಬೇಕು ಅಬಾ ಬಾ 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 ಇನ್ನೂ ಮಾತಾಡೋನಿದ್ದೀನಿ ನಾನೇನು ಅಷ್ಟು ಬೇಗ ಸಾಯಲ್ಲ ನೂರೈವತ್ತು ವರ್ಷ ಇರ್ತೀನಿ ಅನ್ನತಕ್ಕಂಥ ಮಾತು ನನಗೆ ವಿಶ್ವಾಸ ಅದ ನಾನು ಬದುಕೇ ಬದುಕ್ತೀನಿ ನಾನು ಬದುಕ್ತೀನಿ ನನಗೆ ವಿಶ್ವಾಸ ಇದೆ ನನಗೆ ವಿಶ್ವಾಸ ಇದೆ ನಾನು ಎಂದೂ ದೇವ್ರನ್ನ ಚೆನ್ನಾಗಿಡು ಅಂತ ಕೇಳೋದಿಲ್ಲ ದೇವ್ರು ಕೊಟ್ಟಿರುವ ದೇಹವನ್ನು ಚೆನ್ನಾಗಿಟ್ಕೊಂಡು ಬದುಕ್ತೇನೆ ಎನ್ನತಕ್ಕಂಥದನ್ನು ನಾನು ಇಟ್ಕೊಂಡೀನಿ ಬೆಳಗ್ಗೆ ಕೂಡಲೇ ದೇವ್ರನ್ನ ಚೆನ್ನಾಗಿಡು ಚೆನ್ನಾಗಿಡು ಏನು ನಮ್ಮ ಕೂಲಿಕಾರನವಾ ಅದಕ್ಕಾಗಿ ನೀವು ದೇವ್ರನ್ನ ಬೇಡಬೇಡ್ರಿ ದೇವ್ರು ಕೊಟ್ಟಿರುವ ಶಕ್ತಿಯುತವಾದ ದೇಹವನ್ನು ಚೆನ್ನಾಗಿಟ್ಕೊಡ್ರಿ ಚೆನ್ನಾಗಿ ಊಟ ಮಾಡಿರಿ ವುಡ್ಲ್ಯಾಂಡ್ ಶೂ ಹಾಕಿರಿ ಲಿನಿನ್ ಬಟ್ಟೆ ಹಾಕಿರಿ ಹಾಂ ಆಯಿತಾ ವಾಟ್ ಈಸ್ ಲೈಫ್ ಅಂದರೆ ಲೈಫ್ ಈಸ್ ಈಟ್ ಆ್ಯಂಡ್ ಡ್ರಿಂಕ್ ಆ್ಯಂಡ್ ಡ್ಯಾನ್ಸ್ ಆ್ಯಂಡ್ ದಿನ್ ಅನ್ ದಿವಾಲ್ ಅಂತ ಹೇಳ್ರಿ ಅನ್ನತಕ್ಕಂಥ ಮಾತು ಮತ್ತೊಮ್ಮೆ ಹೇಳ್ತಾ ಚೆನ್ನಾಗಿ ಲೈಫನ್ನು ಎಂಜಾಯ್ ಮಾಡಿರಿ ಮರ್ತ್ಯ ಲೋಕಕ್ಕೆ ಬಂದಿದ್ದೀರಿ ಕರ್ತಾರನ ಕಮ್ಮಟ್ಟಾಗಿದ್ದು ಹಾಂ ಅದು ದುಡ್ದಿದೆಲ್ಲ ತೋಣಗೆ ಪೂಜಾರಿ ಬೆಣ್ಣೆ ಸೇವೆ ಗಣಪತಿಗೆ ಬೆಣ್ಣೆ ಸೇವೆ ಏನು ಸೇವೆ ಹಾಂ ಮಾರನೇ ದಿವಸ ಅವರ ಮಡದಿಗೆ ಹೋಳಿಗೆಗೆ ತುಪ್ಪದ ಸೇವೆ ಈ ಬೆಣ್ಣೆ ಸೇವೆನೂ ಮಾಡಬೇಡ್ರಿ ಏನು ಮಾಡಬೇಡ್ರಿ ನೀವು ಬೆಣ್ಣೆ ತಿನ್ನಿರಿ ಬಾಳೆಹಣ್ಣು ತಿನ್ನಿರಿ ಹಾಲು ಕುಡಿರಿ ಹಾಂ ಈ ಕೆಲಸಗಳನ್ನು ಮಾಡಿರಿ ಚೆನ್ನಾಗಿ ದುಡಿರಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮದಾನ ಸುತ್ತಿ ಅರಿವು ಸಾಗರ ನಿಮ್ಮ ದಾನ ಇವೆಲ್ಲವೂ ದೇವರು ನಮಗೆ ಕೊಟ್ಟಿದ್ದಾನೆ ಪ್ರಕೃತಿ ಒಳಗಡೆ ನಾವು ಊಟ ಮಾಡೋಣ ತಿನ್ನೋಣ ಚೆನ್ನಾಗಿ ಬದುಕೋಣ ದೇವ್ರಿಗೇನಾದರೂ ಕೊಟ್ಟರೆ ದೇವ್ರು ನಮ್ಮನ್ನು ಕಾಪಾಡ್ತಾನೆ ಅನ್ನೋಂಗಿತ್ತು ಅಂದರೆ ಈ ಜಗತ್ತಿನಲ್ಲಿ ಯಾರೂ ಸಾಯ್ತಿರಲಿಲ್ಲ ಎಲ್ಲರೂ ಇಲ್ಲೇ ಇಟ್ಕೊಂಡು ಇಲ್ಲೇ ಕೂರ್ತಿದ್ರು ಈ ಜಗತ್ತಿನಲ್ಲಿ ಪ್ರಕೃತಿ ಒಳಗಡೆ ಹೋಗ್ತಾನೇ ಇರ್ತೀವಿ ಸವಿತಾನೇ ಇರ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿ ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರರ ವೇದಿಕೆಯನ್ನು ಮಾಡಿದ್ದಾರೆ ಅವರ ಬಗ್ಗೆ ನಾಲ್ಕು ಮಾತನಾಡಿ ಮುಗಿಸ್ತೇನೆ ನಾನು ಬಹಳ ದೊಡ್ಡ ಪ್ರಗತಿಪರ ವಿಚಾರವಾದಿಗಳು ದಂಡನಾಯಕರು ಈ ನಾಡಿನಲ್ಲಿ ನಮ್ಮಂಥವರಾಗೆ ಒಂದು ಆದವರು ಗದಗಿನ ತೋಂಟದ ಸಿದ್ಧಲಿಂಗ ಸ್ವಾಮಿಗಳು ಅವರ ಈ ವೇದಿಕೆಯಲ್ಲಿ ಇಟ್ಟಿರುವುದರಿಂದ ಅವರಿಗೆ ಈ ವೇದಿಕೆ ಹೆಸರನ್ನು ಕೊಟ್ಟಿರುವುದರಿಂದ ಜೋರಾಗಿ ಚಪ್ಪಾಳೆ ತಟ್ಟದರೊಂದಿಗೆ ಈ ವೇದಿಕೆಗೆ ನಾವೆಲ್ಲರೂ ಗೌರವವನ್ನು ಕೊಡೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಪೂಜ್ಯರು ಸತೀಶ್ ಜಾರಕಿಹೊಳಿ ಅವರ ಜೊತೆ ಬಹಳ ಒಳ್ಳೆಯ ಸಂಬಂಧ ಇಟ್ಕೊಂಡಿದ್ದರು ಬಹಳ ಅತಿ ಅದ್ಭುತವಾದ ಸಂಬಂಧ ಇತ್ತು ಜಾರಕಿಹೊಳಿ ಕೆಲಸ ಕಾರ್ಯಗಳಿಗೆ ಇಲ್ಲಿ ಬಂದು ಆಶೀರ್ವಾದವನ್ನು ಮಾಡಿ ಹೋದರು ಇವತ್ತಂಥ ದಂಡನಾಯಕರನ್ನು ನಾವು ಕಳೆದುಕೊಂಡಿದ್ದೇವೆ ಅಂಥವ್ರು ಉಳಿಬೇಕಿತ್ತು ಅಂಥವ್ರು ಉಳಿದು ಇವತ್ತು ನಮ್ಮ ಸಮಾಜವನ್ನು ಕಟ್ಟಬೇಕಾಗಿತ್ತು ಆ ಕಟ್ಟುವ ಸಮಾಜದ ಪಾತ್ರದಲ್ಲಿ ಸ್ವಾಮಿಗಳದು ಭಾಳ ದೊಡ್ಡ ಕೆಲಸ ಇದೆ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ತಮಗೆಲ್ಲರು ತಿಳಿಸ್ತಾ ಕೊನೆಯದೊಂದು ಕತೆ ಹೇಳಿಬಿಡ್ತೀನಿ ಯಾವತ್ತೂ ಒಂದು ಕತೆ ಹೇಳ್ತೀನಿ ಕತೆ ಕೇಳ್ಕೊಂಡು ಹೋಗ್ರಿ ಕತೆ ಕೇಳ್ರಿ ಒಂದು ಊರಾಗ ಒಬ್ಬರು ಸ್ವಾಮಿಗಳಿದ್ರು ಭಾಳ ಚಲೋ ಸ್ವಾಮಿಗಳು ಅದ್ಭುತ ಸ್ವಾಮಿಗಳು ಆ ಸ್ವಾಮಿಗಳು ಏನು ಮಾಡಿದ್ರು ಅವನ ಹತ್ರ ಒಬ್ಬ ಶಿಷ್ಯ ಇದ್ದ ಆ ಶಿಷ್ಯನಿಗೇನು ಮಾಡಿದ್ರು ಸ್ವಾಮಿಗಳು ಶಿಷ್ಯ ಭಾಳ ದಿವಸ ಸ್ವಾಮಿಗಳ ಜೊತೇಲಿ ಇದ್ದಾಗ ಸ್ವಾಮಿಗಳ ಜೊತೆ ಶಿಷ್ಯ ಅಂದ ನಾನು ಎಷ್ಟು ದಿವಸ ನಿನ್ನ ಜೊತೇಲಿದ್ದೀನಿ ನನಗೇನು ಕೊಟ್ಟಿ ನನಗೇನು ಕೊಟ್ಟಿ ಅಂದ ಗುರುಗಳಿಗೆ ಸಿಟ್ಟು ಬಂದು ಆ ಮೂಲೆಗೆ ಒಂದು ಕತ್ತೆ ಮರಿ ಐತೆ ತೊಗೊಂಡು ಹೋಗು ಅಂದ ಯಾರು ಗುರು ಕತ್ತೆ ಮರಿ ತೊಗೊಂಡು ಹೊಂಟ ಯಾರು ಶಿಷ್ಯ ಯಾವ ಕತ್ತೆ ಮರಿ ತೊಗೊಂಡು ಹೊಂಟ ಶಿಷ್ಯ ಊರೂರು ತಿರುಗಾಡ್ಕೊಂಡು ಕತ್ತೆ ಮರಿ ತೆಗೆದುಕೊಂಡು ಹೋದ ಶಿಷ್ಯ ಇದ್ದಕ್ಕಿದ್ದಂಗೆ ಏನಾಯಿತು ಮೂಢನಂಬಿಕೆ ಅಂದರೆ ಏನು ಅಂತ ಹೇಳೋದಕ್ಕೆ ಈ ಕತೆ ಹೇಳಿ ಮುಗಿಸ್ಬಿಡ್ತೇನೆ ಆ ಕತ್ತೆ ಮರಿ ಏನಾಗೋಯ್ತು ದಾರಿನ ಹೂವಾಗ ಸತ್ತೋಗಿಬಿಡ್ತು ಸತ್ತೋಗಿದ ಕೂಡಲೇ ಏನಾಯಿತು ಗುರು ಕೊಟ್ಟಿರೋ ಕತ್ತೆ ಮರಿ ಸತ್ತೊಯ್ತಲ್ಲ ಅಂಥೇಳಿ ಶಿಷ್ಯ ಏನು ಮಾಡ್ದೆ ಗುಂಡಿ ತೋಡುಬಿಟ್ಟು ಆ ಕತ್ತೆಯನ್ನು ಮುಚ್ಚಿ ಒಂದಿಷ್ಟು ಕುಂಕುಮ ಹೂವು ಇದನ್ನೆಲ್ಲ ಹಾಕಿ ಆ ಗದ್ದಿಗೆ ಪಕ್ಕದ ಕುತ್ಕೊಂಡ ಕಾವಿ ಬಟ್ಟೆ ಹಾಕ್ಕೊಂಡಿದ್ದ ಶಿಷ್ಯ ಕುತ್ಕೊಂಡ ಕುತ್ಕೊಂಡಿದ್ದ ಕೂಡಲೇ ಬೆಳಗ್ಗೆ ಗೆದ್ದು ಜನ ಹೋಗೋರು ತೀರ್ಮಾನ ಮಾಡಿದ್ರು ಕಾವಿ ಬಟ್ಟೆ ಹಾಕೊಂಡು ಕುಂತಾನ ಎದುರಿಗೊಂದು ಗದ್ಗೆ ಐತೆ ಅಂದರೆ ಏನೋ ಇರ್ಬೋದು ಅಂಥೇಳಿ ಹೋಗೋರು ಬರೋರು ರೊಕ್ಕ ಹಾಕಕ್ಕೆ ಶುರು ಮಾಡಿದ್ರು ಇವ ಸುಮ್ಮನೆ ಕುಂತುಬಿಟ್ಟ ಆ ಹಾ ಯಾರು ಶಿಷ್ಯ ಆಹಾ ರೊಕ್ಕ ಯಾವಾಗ ಉಟ್ಟುತೋ ಆರಾಮಾಗಿ ಕುತ್ಕೊಂಡ್ಬಿಟ್ಟ ಸ್ವಾಮಿ ರಾಕ್ ಉಡ್ತು 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 ದೊಡ್ಡ ಜಾತ್ರೆನೇ ಆಯಿತು ತೇರಾಯಿತು ಬೆಳ್ಳಿ ತೇರಾಯಿತು ಆಯಿತು ಕಾರ್ ಬಂತು ಪಲ್ಲಕ್ಕಿ ಬಂತು ಎಲ್ಲ ಓಡಾಡಕ್ಕೆ ಶುರು ಮಾಡಿದ್ರು ಓಡಾಡೋ ಶುರು ಮಾಡಿದ್ಮೇಲೆ ಇದ್ರ ಸುದ್ದಿ ಗುರುಗಳಿಗೆ ಮುಟ್ತು ಯಾರಿಗೆ ಗುರುಗಳಿಗೆ ಗುರುಗಳಿಗೆ ಮುಟ್ಟಿ ಗುರುಗಳ ಕಾರ್ ತೊಗೊಂಡು ಬಂದರು ನನ್ನೆದ್ರಿಗೆ ಶಿಷ್ಯ ಬೆಳೆದಾನ ಅಂದ್ರೆ ಮಗ ಹೆಂಗೆ ಬೆಳೆದಾನ ಬಂದರು ಗುರುಗಳು ಗುರುಗಳು ಬಂದು ಕೇಳಿದ್ರು ಬಂದು ಕೂಡಲೇನೆ ಶಿಷ್ಯ ಸಾಷ್ಟಾಂಗ ಹಾಕದ ಹಾಕಿ ಗುರುಗಳಿಗೆ ಕೇಳ್ದೆ ಏನು ಗುರುಗಳೇ ಬಂದಿದ್ದೀರಿ ಏ ಆನಂದವಾಗಿ ಬಂದಿದ್ದೀನಿ ಅಂದ ಬಂದು ಕೂಡಲೇನೇ ಏನು ಹಿಂಗೆಲ್ಲ ಬೆಳೆದು ಬಿಟ್ಟದಲ್ಲ ಏನು ಕತೆ ಏನು ತೇರು ಏನು ಬಲ್ಲಕ್ಕಿ ಏನು ಊಟ ಏನು ನಡೆದದಲ್ಲೋ ತಮ್ಮ ಅಂದ ಎಲ್ಲ ನಿಮ್ಮ ಕೃಪೆ ಅಂದ ಅದು ಅಂದ ಏನಿಲ್ಲ ನೀವು ಬರುವಾಗ ಒಂದು ಕತ್ತೆ ಮರಿ ಕೊಟ್ಟಿದ್ರಿ ಅದು ದಾರಿಲಿ ಬರೋಕೆ ಸತ್ತು ಹೋಗ್ಬಿಡ್ತು ಮಣ್ಣು ಮಾಡಿ ಕುಂತ್ಕೊಂಡೆ ಇಷ್ಟು ನಡ್ದದ್ ನೋಡ್ರಿ ಕಡದ ಇಷ್ಟೇನು ಅಲ್ಲ ಆವಾಗ ಅಂದ ಗುರು ಅಂದ ಈ ಮರಿ ಮ್ಯಾಗ ಇಷ್ಟು ನಡೆಸಿದಿಯಾ ಅಂದ್ರೆ ನನ್ನ ಮಠದ ಜಾತ್ರೆ ನಡೀತಿಲ್ಲ ಈ ಕತ್ತೆ ಅವ್ರು ಅವಂದು ಅಂದ ಆ ಮಗ ಅವೇ ನಡೆದದ ಗಮನ ಕೊಟ್ಕೊತ ಹೋಗ್ರಿ ನಿಮ್ಮ ಕೈ ನಿಮ್ಮ ಕೈಯಾಗದ ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ ಹೇಳಬಹುದು ತಿಳ್ಕೊಂಡು ನಡೆಯೋದು ನಿಮ್ಮ ಕೈಯಾಗದ ಈ ವೇದಿಕೆ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಪೂಜ್ಯರಿಗೆ ತಾಮಿಗೆ ಇದುವರೆಗೆ ಹಿರಿಯರೆಲ್ಲರೂ ಕುಂತು ಕೇಳಿದಿರಿ ನನ್ನನ್ನು ಮರೀರಿ ವಿಚಾರಗಳನ್ನು ಹಿಡೀರಿ ವ್ಯಕ್ತಿ ನಿಷ್ಠೆ ಹೋಗಬೇಕು ಈ ದೇಶದಲ್ಲಿ ತತ್ವನಿಷ್ಠೆ ಬೆಳಿಬೇಕು ಅನ್ನತಕ್ಕಂಥ ಮಾತನಾಡಿ ಏಕ ಸಂಸ್ಕೃತಿಯ ಪರಾಕಷ್ಟೀಯ ಧರ್ಮದ ಕಡೆಗೆ ಭಾಳ ಎಚ್ಚರದಿಂದ ಅಂಬೇಡ್ಕರ್ ಹೇಳಿರುವಂಥ ಮತದಾನದ ಹಕ್ಕನ್ನು ಭಾಳ ಚೆನ್ನಾಗಿ ಪ್ರಯೋಗಶೀಲತೆಗೆ ತರಬೇಕು ಅನ್ನತಕ್ಕಂಥ ಮಾತನಾಡಿ ತಮ್ಮೆಲ್ಲರಿಗೆ ಒಂದಿಸಿ ನನ್ನ ಮಾತಿಗೆ ರಾಮಾಯಿತು